ब्रह्मानन्दं परमसुखदम् केवलं ज्ञानमूर्तिं द्वंद्वातीतं गगनसदृश्यं तत्त्वमस्यादिलक्ष्यम् एकं नित्यं विमलमचलम् सर्वदि साक्षीभूतं साईनाथं त्रिगुणरहितं सद्गुरुं तं नमामि। ಚೆನ್ನಾಗಿಟ್ಟಿರ್ಲಿ. ನಮಸ್ಕಾರ ಕಣವ. ನಮಸ್ಕಾರಮ್ಮ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ರವ. ನಮಸ್ಕಾರ ಕಣವ. ನಮಸ್ಕಾರ ಕಣವ. ಯಾವ ಬೇಳಿ ಕಣ್ಣಿಗಳ ಜಗ್ಗನ್ನೆದ್ರಿಬಿಡ್ತದೆ ಕಣ್ಣೆ, ಜಂಗನ್ನೆದ್ರಿಬಿಡ್ತದೆ. ಏ, ಈ ಸತಿ ಮಾತ್ರ ಕಾಲ್ಗಿಲ್ ಮುರಿದಾಕ್ ಬಿಡ್ಬೇಕಪ್ಪ. ಓವರ್ ತೋಟದಲ್ಲ ನಿಲ್ಲಿ ಮನೆ ದಿವಸ. ಈಗೇನ್ಲ ಮಾಡೋದು? ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಏನ ಮಾತ್ರ ಹೇಳ್ಬಿಡೋದು, ಸುಮ್ಕಿರ್ಲಾ. ಅವರೇ ಅವರೇ ಅವರೇ, ಮತ್ತೆ ನೀನೇ ಹೇಳ, ನೀನೇ ಹೇಳ. ಅದೇ ಅವರೇ, ನಿನ್ನೆ ರಾತ್ರಿ ಕಳ್ರು ತೋಟಕ್ ನುಗ್ಗಿ ಯಾರೋ ತೆಂಗಿನಕಾಯಿನೆಲ್ಲ ಕದ್ಕೊಂಡು ಹೋಗ್ರ ಕಣ್ರವ. ಬನ್ನಿ ತಾಯಿ, ಬನ್ನಿ. ನಮಸ್ಕಾರ. ನಮಸ್ಕಾರ. ಏನಿದೆಲ್ಲ
ನಿಮ್ ದನಗಳು ಪೇಟೆಯಲ್ಲಿ ಕಳತಂದಲ್ಲಿ ಮಾರಾಟ ಆಗ್ತಾ ಇದ್ದು ಹಿಡಿದು ತಂದಿದ್ದೀವಿ. ನಿಮ್ ತೋಟದಲ್ಲಿ ತೆಂಗಿನಕಾಯಿಗಳು ಕಳವಾಗಿದೆ ಅಂತ ಸುದ್ದಿ ಬಂತು. ಡೌಟ್ ಬಂದವ್ರನ್ನೆಲ್ಲ ಹಿಡಿದಿದ್ದೀವಿ. ನೀವೊಂದ್ಸಾರಿ ತೋರಿಸಿದ್ರೆ ಒದ್ದು ಲಾಕಪ್ ಹಾಕ್ತೀನಿ. ಏನ್ ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಇಲ್ಲಿ ಕಳ್ಳರು ಯಾರೂ ಇಲ್ಲ. ನಮ್ ದನಗಳು ಮೇಯೋಗ್ ಬಿಟ್ಟಾಗ ಎಲ್ಲೋ ತಪ್ಪಿಸ್ಕೊಂಡು ಪೇಟೆ ಕಡೆ ಹೋಗಿರ್ಬೇಕಷ್ಟೇ. ನೀವೇನು ಹೆದರ್ಕೋಬೇಡಿ. ನಿನ್ನೆ ರಾತ್ರಿನೂ ನಿಮ್ ಮನೆ ಕಳ್ಳರು ನುಗ್ಗಿದ್ರಂತಲ್ಲ, ಇವರಲ್ಲಿ ಯಾರು ಅಂತ ತೋರಿಸ್ತೀರಾ? ಇಲ್ಲ ಇನ್ಸ್ಪೆಕ್ಟರ್, ನಮ್ ಮನೆ ಇಡೀ ಊರಿಗೆ ಅನ್ನ ಹಾಕದ ಮನೆ. ಅನ್ನ ಹಾಕದ ಮನೆಗೆ ಕನ್ನ ಹಾಕ್ತಾರ? ಇವರೆಲ್ಲ ನಮ್ ಮನೆ ಮಕ್ಕಳಿದ್ದಾಗೆ. ಇಲ್ಲಿ ಯಾವ ಕಳ್ತನಾನು ನಡೆದಿಲ್ಲ. ದಯವಿಟ್ಟು ನೀವು ಹೋಗ್ಬೋದು. ಸರಿಯಮ್ಮ, ಅಂತದೇನಾರು ಆದ್ರೆ ಸ್ಟೇಷನ್ಗೆ ಬಂದು ತಿಳಿಸಿ. ಆಯ್ತು, ಬರಯ್ಯ, ನಡೆಯಯ್ಯ. ಯಾಕಮ್ಮ ಪೊಲೀಸ್ ಅವ್ರಿಗೆ ಹೇಳಿಲ್ಲ? ಪೊಲೀಸ್ನವರೇ ಸದಾ ನಮ್ಮನ್ನ ಕಾಪಾಡೋಕ್ಕಾಗತ್ತೇನಪ್ಪ. ನಮ್ ಧರ್ಮನೇ ನಮ್ ತಲೆ ಕಾಯ್ಬೇಕು. ನಂಗಣ್ಣ ನಮ್ಮ ಮನೇಲಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರ್ಲಿಲ್ಲ ಅಲ್ವೇನಮ್ಮ? ಹೌದಪ್ಪ, ಈಗೆಲ್ಲಿದಾನು, ಏನ್ ಮಾಡ್ತಾ ಇದ್ದಾನು? ಊಟ ಮಾಡೋದಿಲ್ವಾ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಯಾರ ಹತ್ರನು ಮಾತಾಡಲ್ಲ. ಯಾಕ್ಲಾ, ಏನಾಯ್ತು? ಮಾತಾಡ್ಲ ರಂಗ. ರಂಗ, ಒಬ್ಬೊಬ್ರಿಗೆ ಒಂದೊಂದ್ ತರ ಚಿಂತೆ ಇರ್ತದೆ. ನಾನ್ ನೋಡು, ಆಸ್ತಿಗೋಸ್ಕರ ಅಣ್ಣನ ತಲೆನೇ ಕಡ್ದು ಬಂದಿದ್ದೀನಿ. ಹಂಗೇನಾದ್ರೂ ಕೊಲೆ ಮಾಡಿದ್ಯೇನೋ ಹೇಳ್ಲ. ಮನೆ ಯಾಕ್ಲ? ನಿನಗೆ ಮನೆ ಮಠ ಇಲ್ವಾ? ಅಪ್ಪ ಅವ್ವ ಇಲ್ವಾ? ಅಪ್ಪ ನಂಗೊಬ್ಬನಿಗೆ ಅಪ್ಪ ಅಲ್ಲ, ಇಡೀ ಊರಿಗೆ ತಾಯಿ ಹಂಗಿದ್ದವಳು. ನನ್ನನ್ನು ಸಾಕಿ ಬೆಳೆಸಿದ ದಣಿನೇ ನಮ್ಮಪ್ಪ, ನನ್ನ ದೊರೆ, ಇಡೀ ಊರಿಗೆ ದೊರೆ. ಆ
ರಂಗ ಅವರೇ ಅವರು ಇವತ್ತು ಮನೆಗೆ ಬರಲ್ಲ ಅಂತ ಕಾಣ್ತದೆ ನೀನು ಊಟ ಮಾಡಿ ಮಲ್ಕೋ ಹೋಗು ಅಯ್ಯಯ್ಯೋ ಬೇಡವರೇ ನೀವು ಉಪವಾಸ ಇದ್ಕೊಂಡು ನಾವು ಉಣ್ಣಕ್ಕಾಯ್ತದ ಅಪ್ಪಾರು ಬಂದ್ಬಿಡ್ಲಿ ಸರಿ ಚಂದ್ರನ ಎತ್ಕೊಂಬಂದು ಮಲಗಿಸು ಅಲ್ಲ ಮನುಷ್ಯನಕಾಯ್ ನೋಡ್ರಿ ಮನೆ ಕಡೆ ಕಾಲೇ ಬರ್ತಾ ಇಲ್ವಲ್ಲ ನೋಡ್ರಿ ಮನೆ ಕಡೆ ಇಲ್ಲ ಈಗಡೆ ಮನುಷ್ಯನಕಾಯ್ ನನಗೀಗ ಅವಳ ಕಡೆನೆ ಮನಸ್ಸು ಎಳಿತಾ ಐತೆ ನೀನು ಹೋಗು ನಾನು ವಾತಾರೆ ಬರ್ತೀನಿ ಏನತ್ರಿ ಇದು ಗೂಳೂರಿ ಬತ್ತಿ ಏಳೂರು ಊಡ ಕೆಲಸಂಗಾತಳ್ರಿ ನಮ್ ಕತಿ ನೋಡ್ರಿ ನಾ ಹೇಳೋ ಮತ್ ಕೇಳ್ರಿ ನೀನು ಹೇಳೋದು ಬೇಡ ನಾನು ಕೇಳೋದು ಇಲ್ಲ ಇವತ್ತು ನಾನು ಅವಳ ಹತ್ರ ಹೋಗ್ಲೇಬೇಕು ಅದಷ್ಟು ಈಜಿ ಹೇಳ್ರಿ ಗೌಡ್ರೆ ಆಯ್ಕಿನ ಕಲಿಸವನು ಮಾರಾಪುರದ ಹನುಮೇಗೌಡ ಹಂಗ ಗೌಡ್ರಿ ಆ ಹನುಮೇಗೌಡ 1000 ರೂಪಾಯಿ ಅಡ್ವಾನ್ಸ್ ಮಾಡಿಸಿ ಪ್ರೋಗ್ರಾಮ್ ಬುಕ್ ಮಾಡಿದ ಆ 1000 ವಾಪಸ್ ಮಾಡಿಸಿ ನಮ್ಮೂರು ಗೌಡ್ರು ನೀನ್ ಬೇಡಿದ ಕೊಡ್ತಾರ ಬಾ ಅಂತ ಹೇಳಿ ಈ ಪ್ರೋಗ್ರಾಮ್ ಬುಕ್ ಮಾಡಿಸಿದ್ರಿ ನಾನು ಹನುಮೇಗೌಡ 1000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಅವಳನ್ನ ಬುಕ್ ಮಾಡೋ ಅಷ್ಟು ಬಲಕಾಯಿಸ್ಕೊಂಡ್ಬಿಟ್ಟ ಅವನ ಹೌದ್ರಿ ಮತ್ತೆ ಆ ಹನುಮೇಗೌಡ ನೇನು ಮೊದಲಿನ ಹನುಮೇಗೌಡ ಅಂತ ತಿಳ್ಕೊಂಡಿದ್ರೇನು ಅವನ ಮನೇಲಿ ಈಗ ಫ್ಯಾನು ಫೋನು ಟಿವಿ ಎಲ್ಲ ಹಾಕಿಸ್ಕೊಂಡ್ಬಿಟ್ಟನ್ರಿ ಅವನು ನನ್ನ ಮಗನೇ ನೆನ್ನೆ ಮೊನ್ನೆ ಕುನ್ನಿ ಅವನ ಮನೆ ಟಿವಿ ಐತೆ ಅನ್ನಕ್ಕೆ ದೊಡ್ಡೂರು ಗೌಡ ನನ್ನ ಮನೇಲಿ ಟಿವಿ ಇಲ್ಲ ಅಂದ್ರೆ ಮರ್ಯಾದೆ ಬತ್ತೈತಾ ಲೇ ಮೆಣಸಿನಕಾಯಿ ಗೌಡ್ರಿ ನಾಳೆ 1 ತಾರೀಕೆ ಬೆಂಗಳೂರಿಗೆ ಹೋಗು ಐನಾತಿದು ದೊಡ್ಡದು ಬಣ್ಣದು ಟಿವಿ ತಂದು ನನ್ನ ಮನೇಲಿ ಮಡಗಲೇಬೇಕು ಗೌಡ್ರಿ ನಾನು ಹೋಯ್ತೀನಿ ಆ ರಾಜಕುಮಾರನಿಂದ ಹಿಡ್ಕೊಂಡು ಅಂಬರೀಶ್ವರ್ಗೂ ಎಲ್ಲಾರು ನನ್ನ ಟಿವಿ ಒಳಗೆ ಬರ್ಬೇಕು ನಾಳೆ ಸರಿಸಿ ಬಿಡೋಣ್ರಿ ಎಲ್ಲರೂ ಬರ್ಬೇಕು ರಂಗಾರ ರಾತ್ರಿ ರಂಗಾರ ಅವರೇ ಅಪ್ಪ ಬಂದ್ರು ಸಂಗ ರಾತ್ರಿ ಯಾವನವನು ನನಗೆ ಅಡ್ಡ ಬರೋನು ಏನಾ ನಿನಗೆ ಎಷ್ಟು ಸಲ ಹೇಳಲಿಲ್ಲ ನನ್ ಕಾಯ್ಬೇಡ ಉಂಡ್ ಮನೆಕು ಅಂತ ನಿಮ್ಮನ್ನು ಬಿಟ್ಟು ನಾನು ಯಾವತ್ತು ಊಟ ಮಾಡಿದ್ದೀನಿ ಸರಿ ಸರಿ ಕೈ ಕಾಲು ತೊಳ್ಕೊಂಬನ್ನಿ ಊಟ ಮಾಡುವ್ರಂತೆ ಬನ್ನಿ ದೇವ ಕುಣಿ ಅವತ್ತಿನಲ್ಲಿ ಊಟ ಅಂತ ಊಟ ಅಯ್ಯೋ ರಂಗ ಎತ್ಕೊಳ್ಳ ನಿಧಾನ ಗೌಡ್ರ ಮನೆ ಒಳಗೆ ಸಿನಿಮಾ ತೋರಿಸ್ತಾವ್ರಂತೆ ಬಂದ್ರಲ್ಲ ಹೋಗವಾ ಸಿನಿಮಾವಾ ಏ ಗೌಡ್ರ ಮನೆ ಟಿವಿ ಬಂದದಂತೆ ಓಹೋ ಇದೇನಪ್ಪ ಇದು ಇಡೀ ಊರ್ಗ ಊರೇ ಇಲ್ಲಿ ಸೇರ್ಬಿಟ್ಟೈತೆ ನೋಡಿ ನೋಡಿ ಇನ್ಮೇಲೆ ಬಿಟ್ಟಿ ಸಿನಿಮಾ ನೋಡ್ಬಹುದು ಇದ್ರಾಗೆ ರಾಜ್ಕುಮಾರು ವಿಷ್ಣುವರ್ಧನ್ ಅಂಬರೀಷ ರವಿಚಂದ್ರ ಎಲ್ಲ ಬರ್ತಾರೆ ಹ್ಞೂ ಡೈ ಇವರೆಲ್ರಿಗೂ ಕಾಪಿ ಮಾಡ್ಕೊಡೆ ಎಲ್ರಿಗೂ ಹೌದು ಮತ್ತೆ ನೀನ್ ಇರೋದು ಯಾಕೆ ಮಾಡ್ಕೊಡು ಮಾಡ್ಕೊಡು ಏನೇ ತುಳಸಿ ಟಿವಿ ನೋಡಕ್ ಬಂದ ನಿಮ್ಮನ್ನೇ ನೋಡಕ್ ಬಂದೆ ನಾನೇನು ಇವತ್ತು ಹೊಸದಾಗಿ ನೋಡ್ತಾ ಇದೀಯಾ ಏನಾದ್ರೂ ಬೇಕಾಗಿತ್ತ ಹೇಳೆ ಬಾಯ್ ಬಿಟ್ಟು ಏನ್ ಬೇಕು ನಾನು ನಾನು ಮಾವಿನಕಾಯಿ ತಿನ್ಬೇಕು ಮಾವಿನಕಾಯ ನೋಡ್ದ ನೀನ್ ಒಂದು ಮಾವಿನಕಾಯಿ ಕೇಳಿದ್ರೆ ನಾನು 2 ಬುಟ್ಟಿ ಮಾವಿನಕಾಯಿ ತರಿಸಿದ್ದೀನಿ ಈ ದೊಡ್ಡೋರ್ ಗಿಡ್ಡೆಗೌಡ ಅಂದ್ರೆ ಏನ್ ಅನ್ಕೊಂಬಿಟ್ಟೆ ನನಗೆ ಗೊತ್ತಾ
ನಿಮ್ ಕೈ ಎಷ್ಟು ದೊಡ್ಡದು ಅಂತ ನನ್ನ ಮಾವಿನ ಕೈ ಕೇಳಿದ್ದು ನಿಮ್ ಪರೀಕ್ಷೆ ಮಾಡಕಲ್ರ ಮತ್ತೆ ಇನ್ನ ಯಾಕೆ ಕೇಳಿದೆ ನನಗೀಗ 3 ತಿಂಗಳಾಗೈತೆ ಅಂತ ತಿಳಿಸಕ್ ಬಂದೆ ಅಲ್ಲಲ್ಲಲ್ಲಲ್ಲ ಮುಟ್ಟಿದ್ದಂಗೆ 3 ತಿಂಗಳ ಪರವಾಗಿಲ್ಲ ಹೆಂಗ್ಸು ಅಂದ್ರೆ ನೀನೇ ಕಣೆ ನಮ್ಮೊಳು ಅವಳೆ ಗೊಡ್ಡೆಮ್ಮೆ ಇದ್ದಂಗೆ 10 ವರ್ಷಕ್ಕೊಂದು ಮಗನೇ ಇತ್ತು ನಾನೇ ಸಂತಾನ ಲಕ್ಷ್ಮಿ ಅಂತ ಬೀಗ್ತಾ ಅವಳೆ ಒಳ್ಳೇದಾಯ್ತು ಬಿಡು ಗಂಡಾರ ಸ್ವಾಮಿ ಹಂಗೆ ಗಂಡ ಮಗನೇ ಆಯ್ತದೆ ನಿಮ್ ಬಾಯ ಅರ್ಕೆಯಿಂದ ಅಂಗಿ ಆಗ್ಲಿ ಈ ಮಗ ಹುಟ್ಟಿದ್ಮೇಲೆ ಈ ಮಗಿನ ಗತಿ ಏನ್ ಗೌಡ್ರೆ ಊರಲ್ಲಿ ಎಷ್ಟೋ ಮಕ್ಕಳು ಅವ್ರೆ ಅದರೊಳಗೆ ಇದು ಒಂದು ಬೆಳ್ಕೋತದೆ ಬಿಡು ಸ್ವಾಮಿ ಒಳ್ಳೇದ್ ಮಾಡ್ತಾನೆ ಅಂಗಲ್ಲ ಗೌಡ್ರೆ ಕುತ್ಕೇಲ್ ತಾಳಿ ಇಲ್ದೆ ಮಡ್ಲಲ್ ಮಗ ಇದ್ರೆ ಊರ್ನಗೆ ತಲಾಗೊಂದನ್ ಮಾತಾಡ್ತಾರೆ ಹೌದಲ್ವಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ನಾಳೆ ಬೆಳಿಗ್ಗೆನೆ ಬಸ್ನಾಗ ಬೆಂಗಳೂರಿಗೆ ಹೋಗು ಅಲ್ಲಿ ವಾಣಿ ವಿಲಾಸ್ ಹಾಸ್ಪಿಟಲ್ ಅಂತ ಐತೆ ಅಲ್ಲಿ ಕ್ಲೀನ್ ಮಾಡಿಸ್ಕೋ ನಿನ್ ಜೊತೆಗೆ ಮೆಣಸಿನಕಾಯಿನ ಕಳಿಸ್ಕೊಡ್ತೀನಿ ಒಂದೆರಡು ದಿನ ಇದ್ದು ಸುಧಾರಿಸ್ಕೊಂಡು ಹಂಗೆ ಯಾವ್ದಾರ ಪಿಕ್ಚರ್ ಗಿಕ್ಚರ್ ನೋಡ್ಕೊಂಡು ನಿಧಾನವಾಗಿ ಬಾ ಬ್ಯಾಡಿ ಗೌಡ್ರೆ ಬ್ಯಾಡಿ ಮಗ ಹುಟ್ಟಕ್ ಮುಂಚೆನೆ ಸಾಯಿಸ ಮಾತಾಡ್ಬೇಡಿ ಮತ್ತೆ ನೀನೇನು ಮಾಡು ಅಂತೀಯ ನನ್ನ ಕುತ್ತಿಗೆಗೊಂದು ತಾಳಿ ಕಟ್ಬಿಡಿ ಏನ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕಾ ಬಲರೆ ಎಣ್ಣೆ ನಾನು ಎಷ್ಟೋ ಹೆಣ್ಣುಗಳು ನೋಡಿದ್ದೀನಿ ಆದ್ರೆ ನಿನ್ನಂತವಳು ನೋಡ್ಲಿಲ್ಲ ನೋಡು ಅಲ್ಲ ಹೂ ಸುವಾಸನೆ ಗೈತೆ ಅಂತ ಅನುಭವಿಸಿ ಬಿಸಾಕ್ಬೇಕೆ ಹೊರತು ಅದನ್ನೇ ಜೋಮ್ನಾಗಿ ಕಂಡ್ರೆ ಕೊಳತೋಯ್ತದೆ ನಂತಾವೇ ಹುಡುಗಾಟ ಆಡ್ತಾ ಇದೀಯಾ ಹುಡುಗಾಟ ಅಲ್ಲ ಗೌಡ್ರಿ ತಾಳಿ ಕಟ್ಟಿ ಎಂತಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಅಂತ ಅವತ್ತು ಇದೇ ಜಾಗದಲ್ಲಿ ಮಾತು ಕೊಟ್ರಲ್ಲ ಮರ್ತ್ ಬಿಟ್ರ ಅಯ್ಯಯ್ಯ ಆ ಟೈಮ್ನಾಗೆ ಏನೋ ಹೇಳ್ಬೇಕಾಯ್ತದೆ ಅದೆಲ್ಲ ಮಾಮೂಲು ಹಂಗೆ ನಡ್ಕೊಳಕ್ ಆಯ್ತದ ಹಂಗೇನಾರ ನಡ್ಕಂಡ್ರೆ ಇಡೀ ಊರ್ಗೆ ತಾಳಿ ಕಟ್ಟಬೇಕಾಯ್ತದೆ ಹ್ಞೂ ನಡ ಕಲ್ತು ಮಾತನ್ನೆಲ್ಲ ಖರ್ಚು ಮಾಡಬೇಡ ₹500 ಇದನ್ನ ತಕೊಂಡು ಬೆಂಗಳೂರಿಗೆ ಹೋಗು ನನಗೆ ನಿಮ್ ದುಡ್ಡೇನು ಬ್ಯಾಡಿ ನೀವೀಗ ತಾಳಿ ಕಟ್ತೀರೋ ಇಲ್ವೋ ಕಟ್ಟದೆ ಇದ್ರೆ ಏನ್ ಮಾಡ್ತೀಯ ನೀವು ನನಗೆ ನಮ್ಸಿ ಮೋಸ ಮಾಡಿರದ್ನ ಊರಿಗೆಲ್ಲ ಗೊತ್ತಾಗಂಗ್ ಮಾಡ್ತೀನಿ ಓ ಅಲ್ಲಿ ಗಂಟ ಯೋಚನೆ ಮಾಡ್ಬಿಟ್ಟಿದೀಯಾ ಹೌದು ನಾನು ನಿನಗೆ ತಾಳಿ ಕಟ್ಟದೆ ಅಂತಾನೆ ಮಡಿಕೋ ಅದರಿಂದ ನಿನಗ್ ಬರೋ ಭಾಗ್ಯ ಏನು ನನಗ್ ಬೇರೆ ಯಾವ ಭಾಗ್ಯನು ಬೇಡ ಮಾಂಗಲ್ಯ ಬಗ್ಗೆ ಒಂದೇ ಒಂದಿದ್ರೆ ಸಾಕು ನೆಮ್ಮದಿಯಾಗಿರ್ತೀನಿ ಆಯ್ತು ಆಯ್ತು ನಿನ್ ಕುತ್ತಿಗೆಗೆ ಬೇಕಾಗಿರೋ ತಾಳಿ ತಾನೆ ಕಟ್ತೀನಿ ಆದ್ರೆ ಈ ವಿಷಯ ಊರ್ನವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ನನ್ನ ಹೊಟ್ಟೆಲಿರೋ ಮಗಿನಾಣೆ ನಾನು ಯಾರಿಗೂ ಹೇಳಕ್ಕಿಲ್ಲ ಆಯ್ತು ಆಯ್ತು ಒಂದ್ ಕೆಲಸ ಮಾಡು ಇವತ್ ರಾತ್ರಿ 8 ಗಂಟೆಗೆ ಸರಿಯಾಗಿ ಊರ್ ಮುಂದಿನ ಮಾರಮ್ಮನ ಗುಡಿ ಹತ್ರ ಬಂದ್ಬಿಡು ಕಾಯ್ತಾ ಇರ್ತೀನಿ ದೇವ್ರ ಎದುರಿಗೆ ಕಾರ್ಯ ಮುಗಿಸ್ಬಿಡಣ ಬರ್ತೀನಿ ಓ ತುಳಸಿ ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಯಾ ಒಳ್ಳೇದಾಯ್ತು ಬಿಡು ಬಾ ದೇವ್ರ ದರ್ಶನ ಮಾಡುವ ಎಲ್ಲ ಯಾಕೆ ನೀವೇ ನನ್ನ ಪಾಲಿದ್ದೆ ಅವರು ಒಳ್ಳೆ ಹುಡುಗಿ ಬಾ 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 ಕುತ್ಕೋ ಕುತ್ಕೋ ನೋಡು ನಿನಗೋಸ್ಕರ ಪ್ಯಾಟ್ಗೆ ಹೋಗಿ ಮಲ್ಲಿಗೆ ಹೂ ತಗೊಂಬಂದಿದ್ದೀನಿ ನಾನೇ ಮುಡಿಸ್ಲಾ ಎಲ್ಲಿ ತಿರುಗು ಚೆನ್ನಾಗ್ ಕಾಣ್ತೀಯ ಬೋ ಚೆನ್ನಾಗ್ ಕಾಣ್ತೀಯ ನೋಡು ಇಂತ ಶುಭ ಕಾರ್ಯಕ್ಕೆ ಮೊದ್ಲು ಸಿಹಿ ತಿನ್ಬೇಕು ಅಂತ ದೊಡ್ಡವ್ರು ಹೇಳವ್ರೆ ಅದಕ್ಕೆ ಪ್ಯಾಟ್ ಹೋಗಿ ನಾನೇ ನಿಂತು ಲಾಡು ಮಾಡಿಸ್ ತಂದಿದ್ದೀನಿ ಮೊದ್ಲು ನೀವ್ ತಿನ್ನಿ ನಾ ತಿಂದ್ಬಿಟ್ಟೆ ನಿಂಗ್ ತಂದಿರೋದು ಇಲ್ಲಿ ಬಾಯ್ ತಗಿ ಆನು ತಿನ್ನು ಅಯ್ಯ ಬರತ್ತು ತುಳಸಿ ಸತ್ತಿದ್ದಾಳೆ ಅಯ್ಯ ಬನ್ನಿ ಬನ್ನಿ ದೇವಸ್ಥಾನದಲ್ಲಿ ತುಳಸಿ ಸತ್ತಿದ್ದಾಳೆ
ಎಂಥ ಅನ್ಯಾಯ. ಎಷ್ಟು ಒಳ್ಳೆ ಹುಡುಗಿ, ದಾರಿಲಿ ಹೋಗುವಾಗ ಒಬ್ಬರನ್ನೂ ಕಣ್ಣೆತ್ ನೋಡ್ತಾ ಇರಲಿಲ್ಲ. ಅಂತ ಹುಡುಗಿಗೆ ಎಂಥ ಸಾವು ಬಂದ್ಬಿಡ್ತಪ್ಪ ಶಿವನೇ. ಕಾಲ ಕೆಟ್ಟೋಯ್ತಪ್ಪ, ಯಾಕ ಬಾಳ್ತೀಯ? ಹತ್ರೆ ಸತ್ತೋರು ಬರ್ತಾರ ಎಲ್ಲ ಶಿವನಿಚ್ಛೆ. ಅರೆ ಈ ದುಡ್ಡ ಮಡಿಕೊಂಡು ಕಾರ್ಯ ಮುಗಿಸು. ಏ ಕಾಳ ನಿಂಗ ಎಣನ ಒಪ್ಪ ಮಾಡ್ರು. ಪಾಪ ಎಣ್ಣೆಂಗ್ಸು ಅವನಿಗೆ ಏನೂ ತಿಳಿಯಕ್ಕಿಲ್ಲ. ಇನ್ನು ಪೊಲೀಸು ಕೇಸು ಎಣ ಕುಯ್ಯೋದು ಎಲ್ಲ ಪಜೀತಿ ಆಯ್ತದೆ. ಬೇಗನೆ ಕಾರ್ಯ ಮುಗಿಸ್ರೋ. ಸಮಾಧಾನ ಮಾಡ್ಕ, ಸಮಾಧಾನ ಮಾಡ್ಕ. ಒಂದ್ ಕೆಲಸ ಮಾಡುವ, ನೀ ನಂಗ್ ತಿನ್ಸ, ನಾನ್ ನಿಂಗ್ ತಿನ್ನಿಸ್ತೀನಿ. ಹೆಂಗೈತೆ? ನೀನ್ ಮಾಡಿದ ಮ್ಯಾಗ ಹೇಳ್ಬೇಕಾ? ಫುಲ್ ಚಂದಾಗೈತೆ. ಏನೇ ಕನಸು ಕಾಣ್ತಿದ್ಯಾ? ಹೊಲದಲ್ಲಿ ನೀನ್ ಕೆಲಸ ಮಾಡ್ತಾ ಇರುವಾಗ ನನ್ ಬುದ್ಧಿ ತಗೊಂಬಂದ್ರೆ ಎಷ್ಟು ಚಂದಾಗಿರ್ತೈತಲ್ವಾ? ಸ್ವಲ್ಪ ಚಂದಾಗಿರ್ತೈತೆ. ಮತ್ತೆ ನಾನು ಯಾವಾಗ ಬುದ್ಧಿ ತರದು? ನೀನ್ ಯಾವಾಗ ತಿನ್ನದು? ಯಾವಾಗ ಅಂದ್ರೆ ನಾಳೆನೆ ತಗೊಂಬ. ಹುಳ್ಳಿ ಕಲ್ಸಾರು ರಾಗಿ ಮುದ್ದೆ ಇಬ್ರು ಜೊತೆಲೆ ಊಟ ಮಾಡುವ. ಅದೆಂಗೈತದೆ? ನಾವಿಬ್ರು ಮದ್ವೆ ಮಾಡ್ಕೊಂಡು ಗಂಡ ಹೆಂಡತಿ ಆಗಿ ಇಬ್ರು ಜೊತೆಲಿ ಊಟ ಮಾಡಿದ್ರೆ ಚೆನ್ನಾಗಿರ್ತೈತೆ. ಹೌದು ಹೌದಂತೆ. ನಮ್ಮ ಮದುವೆ ಯಾವಾಗ ಅಂದೆ? ಮದುವೆ ಯಾಕೋ ನನ್ ಮದುವೆ ಆಗಕ್ಕೆ ನಿಂಗೆ ಇಷ್ಟ ಇಲ್ವಾ? ಏನ ಹಿಂಗನ್ಬಿಟ್ಟೆ ಗಿರಿಜಾ, ನಿನ್ ಬಿಟ್ಟು ಬೇರೆ ಯಾರವ್ರೆ ನಂಗೆ? ಏನೇ ನನ್ ಜೀವ ಕಣೆ. ಅವತ್ತಿಂದ ಹಿಂಗೆ ಹೇಳ್ತಿದ್ಯಾ? ನಾವು ಮದುವೆ ಆಗೋದು ಯಾವಾಗ? ಮದುವೆ ಆಗ್ಬೇಕಾದ್ರೆ ಮೊದಲು ಅಪ್ಪ ಅನ್ ಕೇಳಿ ಅಪ್ಪನೇ ತಗೋಬೇಕು. ಬಸ್ ನಿಧಾನ ಮಾಡು. ಇನ್ನು ಎಷ್ಟು ನಿಧಾನ? ನೀನ್ ನಂಬುದ್ರೆ ಹಿಂಗೆ ಇರ್ಬೇಕಾಯ್ತದೆ. ಪಾಪ ಮಾಡ್ಕೋಬೇಡ ಚಿನ್ನ. ಇವತ್ತೆ ಅಪ್ಪ ಅನ್ ಕೇಳಿ ಅವ್ರ ಬಾಯಿಂದ ಹೂ ಅನ್ಸ್ಕೊಂಡ್ ಬರ್ತೀನಿ. ಸರಿನಾ? ತಗ. ತಾನ ತಂದಾನ ತಾನ. ಪರೇ ರಂಗ ಹೊಡಾಕ್ಲಾ. ಸರಿ ಪರೇ.
ಬೇರಂಗ ಮನೆಗೆ ಹೋಗಿ ನಾನ್ ಬರೋದ್ರೊಳಗೆ ಒಂದು ಮೊಟ್ಟೆ ಕೋಳಿ ಕುಯ್ದು ಸಾರ್ ಮಾಡ್ಬೇಕಂತ ಅಂತ ಹೇಳು. ಹೋಗು ಸರ್. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ. ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ. ಸ್ವರಗಳು ಹೊಮ್ಮುತ್ತಿದೆ ಜುಂಜು, ಮನದಲ್ಲಿ ನೂರಾರು ಭಾವವು ಚಿಮ್ಮುತ್ತಿದೆ. ಹೊಸ ಆಸೆ ಮೊಗ್ಗಾಗಿ ಮೊಗ್ಗು ಹೂವಾಗಿ ಪ್ರೀತಿಯ ಕಾಂತಿಯ ನಯನವು ಚೆಲ್ಲುತ್ತ ಜುಂಜು, ಹೊಸ ನಾದ ಹಿತವಾಗಿ ಹೃದಯದಿ ಹರಿಯುತ್ತಿದೆ. ದಿನವು ಮೈ ತುಂಬು ತಲಿಬೇಗೆ, ನಾನು ನೀನು ಸೇರಿದಾಗ ಬಾಳೆಂದು ಜೇನಂತೆ. ತಂಗಾಳಿಯಲ್ಲಿ ಜೀವ ಕುಣಿದು ತಂಪಾಗು ತಲೆಧಾರಿಂದು ತೂಗಿದಾಗ ಉಯ್ಯಾಲೆಯಾದಂತೆ. ಆನಂದವಿದು ತಾನೆ ಗೆಳತಿ, ಆನಂದವಿದು ತಾನೆ ಸಂಕೋಚವಿಲ್ಲೇಕೆ ನೀ ಹೇಳೆ. ಹರಿಯುತ್ತಿದೆ
ಸಾಗರದೀಚಿ ಅಲೆಯ ನಾವೇರು ತಲಿತೇನೆ ಹೊನ್ನ ಜೋಡಿ ಮೀನಿನಂತೆ ತೇಲೆನ ಬಾವೇಗ ತಾನಾಗಿ ಸ್ವರಗಳು ಹೊಮ್ಮುತ್ತಿದೆ ಜುಂಜು ಮನದಲ್ಲಿ ನೂರಾರು ಭಾವವು ಚಿಮ್ಮುತ್ತಿದೆ ಹೊಸ ಆಸೆ ಮೊಗ್ಗಾಗಿ ಮೊಗ್ಗು ಹೂವಾಗಿ ಪ್ರೀತಿಯ ಖಾತಿಯ ನಯನವು ಚೆಲ್ಲುತ್ತ ಜುಂಜು ಹೊಸ ನಾದ ಹಿತವಾಗಿ ಹೃದಯದಿ ಹರಿಯುತ್ತಿದೆ ಏನ್ಲ ಮಾಡ್ತಾ ಇದ್ಯಾ ಕಾಲಿಸ್ಕೊಂಡ್ಬಿಟ್ಟು ತೂಗಿಡಿಸ್ತಾ ಇದೀಯಾ ಅಪ್ಪರೇ ಅದು ಆಯ್ತಾಯ್ತು ಹೋಗ್ ಮಲಕ್ಕ ಇಲ್ಲ ಅಪ್ಪರೇ ನನಗ್ ಗೊತ್ತು ಕಂಡ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ಯಾ ಹೋಗ್ ಮಲಕ್ಕ ಏ ರಂಗ ಆ ತ್ವಾಟಕ್ಕೆ ದನಗಳೆಲ್ಲ ನುಗ್ಗಿ ಬೇಲಿನೆಲ್ಲ ಹಾಳು ಮಾಡವಂತೆ ಮೊದ್ಲೋಗಿ ಆ ಬೇಲಿನ ಸರ್ ಮಾಡು ಆಯ್ತಪ್ಪರೆ ಏನ್ಲ ಇದು ಒಂದು ಕೋಗು ಬಿಡಕ್ಕಿಲ್ಲ ಹಿಂದಿಂದನೇ ಸಾಯ್ತೀಯ ಅಪ್ಪರೆ ಮತ್ತೆ ನಾನು ಏನ್ಲ ಅದು ಅದೇ ಅಪ್ಪರೆ ನಾ ಗಿ ಗೊತ್ತಾಯ್ತು ಬಿಡ ಅದೇ ಪ್ಯಾಂಟ್ ಹೋದಾಗ ನಿನ್ಗೊಂದು ಶರ್ಟಿನ ಬಟ್ಟೆ ತರಬೇಕು ಅಷ್ಟೇ ತಾನೆ ತತ್ತೀನಿ ಬಿಡು ನಂಗೆಷ್ಟು ಭಯ ಆಯ್ತು ಗೊತ್ತಾ ಏ ಜಿಂತಲಗಡಿ ಯಾರಿಗೂ ಎದುರೋದೇ ಇಲ್ಲ ಅಂತ ಜಂಬ ಕೊಚ್ಕೋತಿದ್ದೆ ನೋಡ್ದಾ ಈಗ ನಾನು ಹೆಂಗ್ ಎದುರಿಸ್ದೆ ಅದ್ ಸರಿ ಗೌಡ್ರು ನಮ್ಮ ಮದುವೆ ವಿಷಯಕ್ಕೆ ಏನಂದ್ರು ಏನು ಅನ್ಲೇ ಇಲ್ಲ ಏನು ಅನ್ಲಿಲ್ವಾ ಗೌಡ್ರು ನಮ್ಮ ಮದುವೆ ವಿಷಯಕ್ಕೆ ಒಪ್ಪಿಗೆನೆ ಕೊಡ್ಲಿಲ್ವಾ ಒಪ್ಪಿಗೆ ಕೊಡಕ್ಕೆ ನಾನು ಇನ್ನೂ ಅವ್ರಿಗೆ ಹೇಳೇ ಇಲ್ವಲ್ಲ ಅಯ್ಯೋ ನಿನ್ನೆ ನಂಬ್ಕೊಂಡ್ರೆ ಹಿಂಗೆ ಬೇಜಾರ್ ಮಾಡ್ಕೋಬೇಡ ಚಿನ್ನ ಅವ್ರಿಗೆ ಹೇಳಕ್ಕೆ ಸರಿಯಾಗ್ ಠೇಮೆ ಸಿಗ್ತಾ ಇಲ್ಲ ಮೊನ್ನೆನೆ ಕೇಳ್ತೀನಿ ಅಂತ ಹೋದೆ ಅವತ್ತಿಂದ ಇವತ್ ಗಂಟ ನಿನ್ ಠೇವೆ ಸಿಕ್ಲಿಲ್ವಾ ಸಿಕ್ತು ಆದ್ರೆ ಅಪ್ಪನ್ ಕೇಳ ಅಂದ್ರೆ ಬಾಯಿನಿಂದ ಮಾತೇ ಓಡಕ್ಕಿಲ್ಲ ಕಡೆ ಇಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಅವ್ರ ಹತ್ರ ಒಂದ್ ಮಾತು ಕೇಳಕ್ ಆಗ್ಲಿಲ್ವಾ ಅಯ್ಯಯ್ಯಪ್ಪ ಅಪ್ಪನ್ ಹೆಂಗ್ ಮಾತಾಡ್ಸ್ಬೇಕು ಅದೇ ವಿಷಯ ಹೆಂಗ್ ಕೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ ಹೆಂಗ್ ಕೇಳ್ಬೇಕು ಅಂತ ನೀನೇ ವಸಿ ಹೇಳ್ ಕಡೆ ಸರಿ ಈಗ ಗೌಡ್ರು ತೋಟ ಹತ್ರ ಇರ್ತಾರೆ ನೀನ್ ಸೀದಾ ಅವ್ರ ಹತ್ರ ಹೋಗು ಎದ್ರಾಗ ನಿಂತ್ಕೋ ಏನ್ಲ ಅಂತ ಕೇಳ್ತಾರೆ ಆಗ ಒಂದ್ ನಿಮಿಷ ಒಂದ್ ನಿಮಿಷ ಅವ್ರು ಏನ್ಲ ಅಂತ ಕೇಳ್ತಾನೆ ಹೋದ್ರೆ ಅವ್ರು ಕೇಳಿದ್ರೆ ನೀನೇ ಕೇಳು ನೀನ್ ನಿಂತ್ಕೋ ಯಾಕೆ ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು ಹಿಂಗೆ ನಾ ಗೌಡ್ರ ಮುಂದೆ ನಿಂತ್ಕೊಳ್ಳುದು ಹಿಂಗೆ ಈಗ ಗೌಡ್ರು ನಾನೇ ಅಂತ ತಿಳ್ಕೊ ಈಗ ನಾನ್ ಹೇಳ್ಕೊಟ್ಟಂಗ ಹೇಳ್ಬೇಕು ಅಪ್ಪವ್ರೆ ಅಪ್ಪವ್ರೆ ಅಪ್ಪರೇ ಅಪ್ಪರೇ ನಾನು ಗಿರ್ಜಾ ತುಂಬಾ ಪ್ರೀತಿಸ್ತಾ ಇದೀವಿ ನಾನು ಗಿರ್ಜಾ ತುಂಬಾ ಪ್ರೀತಿಸ್ತಾ ಇದೀವಿ ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ಇದೀವಿ ನಾವಿಬ್ರು ಹೇಳು ರಂಗ ಹೇಳು ಹೇಳು ರಂಗ ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದೀವಿ ನಾನು ಗಿರಿಜಾ ತುಂಬಾ ಪ್ರೀತಿಸ್ತಿದೀವಿ ನಾವಿಬ್ರು
ಮದುವೆ ಮಾಡ್ಕೋಬೇಕು ಅಂತಿದ್ದೀವಿ, ನೀವು ಆಶೀರ್ವಾದ ಮಾಡಬೇಕು. ಅಯ್ಯೋ ನಿನ್ನ ಅಲ್ಲ ಗೌಡ್ರ ಮುಂದೆ ನಿಂತ್ಕೊಂಡು ಹೇಳು ಅಂದ್ರೆ ಎಮ್ಮೆ ಮುಂದೆ ನಿಂತ್ಕೊಂಡು ಹೇಳ್ತಿದ್ಯಲ್ಲ. ಹ್ಮ್, ಅವ್ರ ಮುಂದೆ ಹೇಳಕ್ ಅಭ್ಯಾಸ ಮಾಡ್ತಾ ಇವ್ನಿ. ನೀ ಹಿಂಗೆ ಅಭ್ಯಾಸ ಮಾಡ್ತಿದ್ರೆ ನಿಂಗೆ ವಯಸ್ಸಾಗೋಯ್ತದೆ. ನೀ ಅವ್ರನ್ನ ಕೇಳೋದು ಯಾವಾಗ? ಅವ್ರನ್ನ ಇದುವರೆಗೂ ನಾನೇನು ಕೇಳಲೇ ಇಲ್ಲ. ಅವನ್ ಹೆಂಗ್ ಕೇಳೋದು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಒಂದ್ ಕೆಲಸ ಮಾಡುವ. ಏನು? ಅಪ್ಪಾರ ಎದುರಕ್ಕೆ ನಂಗ್ ಭಯ, ಆದ್ರೆ ಅವ್ವಾರಾದ್ರೆ ನಂಗ್ ಬಹಳ ಸಲೀಸು. ಹಂಗಾದ್ರೆ ಅವ್ವಾರ ಹತ್ರನೇ ಕೇಳು. ಏ ಜಿಮ್ ತಲೆಗಿಡಿ, ಅವ್ವಾರಾದ್ರೆ ನಾನ್ ಬಾಯ್ ಬಿಟ್ಟು ಕೇಳೋದೇ ತಡ. ನನ್ ಮುಖ ನೋಡಿದ್ರೇನೆ ನನ್ ಮನಸ್ಸಿನಾಗ ಏನೈತೆ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಆಗ್ಲಿ, ಹೂ ಅಂದ್ಬಿಡ್ತಾರೆ. ಸರಿ ಹಂಗಾದ್ರೆ ಈಗ್ಲೇ ಹೋಗಿ ಹೂ ಅನಿಸ್ಕೊಂಡ್ ಬಂದ್ಬಿಡು. ಓ, ಅದೇಟೊತ್ನಾಗಿನ ಕೆಲ್ಸ? ನಾನ್ ಈಗ್ಲೇ ಹೋಗಿ ಅಡಿಕೆ ಕಡಿಯೋದ್ರಾಗ ಬಂದ್ಬಿಡ್ತೀನಿ. ಇಲ್ಲೇ ಇರೋ ರಂಗ, ನೀ ಬರೋ ಗಂಟ ನಾ ಇಲ್ಲೇ ನಿಂತಿರ್ತೀನಿ. ಇಲ್ಲೇ ಇರೋ, ನಾ ಬ್ಯಾಗ್ ಬಂದ್ಬಿಡ್ತೀನಿ. ಬ್ಯಾಗ್ ಬಂದ್ಬಿಡು, ನಾನ್ ನಿಂಗೋಸ್ಕರನೇ ಕಾಯ್ತಿರ್ತೀನಿ. ರಂಗ ಅವರೇ, ಒತ್ತಾರಿಂದ ಎಲ್ಲಿಗೆ ಹೋಗಿದ್ಯೋ? ಹುಡುಕಿ ಹುಡುಕಿ ಸಾಕಾಯ್ತು, ಕಾದ್ ನೀರೆಲ್ಲ ತಣ್ಣಗಾಗೋಯ್ತು. ಹೋಗಿ ಸ್ನಾನ ಮಾಡು. ಅವರೇ ಮತ್ತೆ ಕೊಳಕ ಸ್ನಾನ ಮಾಡ. ಈ ರಂಗ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಹೋಗಿ ಬಟ್ಟೆ ಹಾಕೋ ರಾಜ. ರಂಗ, ದೇವ್ರ ಕೈ ಮುಗಿ. ಏನು ಇದು ದೇವ್ರ ಕೈ ಮುಗಿ ಅಂದ್ರೆ ನನಗೆ? ನೀವೇ ನಂಗ್ ದ್ಯಾವ್ರು ಅವರೆ. ರಂಗ, ಹಿಂದಿನ ಜನ್ಮದಲ್ಲಿ ನೀನ್ ನನ್ ಮಗನೇ ಆಗಿದ್ಯೋ ಏನು ಅವರೇ? ಈ ಜನ್ಮದಾಗು ಇನ್ ಮುಂದಿನ ಜನ್ಮದಾಗು ನಾ ನಿಮ್ ಮಗನೇ ಅವರೇ. ಅವರೇ ನನಗ್ ಗೊತ್ತು ಕಣ, ದೇವ್ರ ಕೈ ಮುಕ್ಕೊಂಬ, ತಿಂಡಿ ತಿನ್ವೆ ಅಂತೆ. ಮೊದ್ಲು ತಿನ್ನೋದ್ ಇರ್ಲಿ, ಮಳೆ ಬರಂಗೈತೆ, ಎತ್ಕೊಂಡು ಮಳೆ ಕಟ್ಟು ಉಲ್ಲಾಕ್ ಹೋಗು. ಸರಿಯಪ್ಪ ರೇ, ಕೂತ್ಕೋ, ತಿನ್ಬಿಟ್ಟು ಆಮೇಲೆ ಹೋಗು. ಸ್ವಲ್ಪ ನೀರು ತಗೊಂಬಾ. ಅವರೇ ರಂಗ, ನೀ ನಿನ್ನೆ ಇಲ್ಲೇ ಇದೀಯಾ? ತೋಟದ ಹತ್ರ ಹೋಗೋ, ಯಾರಾದ್ರೂ ತೋಟಕ್ಕೆ ನುಗ್ಗಿ ಕಾಯಿ ಕಿತ್ಕೊಂಡು ಹೋದಾರು. ಸರಿ ಅವರೇ. ಅವರೇ ಏನು ಏನು? ಏನಿಲ್ಲ ಅವರೇ. ನೋಡು, ಒತ್ತಾರೆ ಬರೋವಾಗ ತೋಟದಲ್ಲಿ ಬಾಳೆಲೆ ಒಂದೆರಡು ತೆಂಗಿನಕಾಯಿ ಕಿತ್ಕೊಂಬ. ಹಾ, ಹಾಗೆ ಗಿಡದಲ್ಲಿ ಹೂವು ಬಿಡಿಸ್ಕೊಂಬ, ಪೂಜೆಗಾದಿತ್ತು. ಹುಷಾರು. Thank you.
ಗಿರಿಜಾ 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 ತಂಗ ಗಿರಿಜಾ ಅಯ್ಯೋ ಮೈ ಸುರ್ತಾಯ್ತೆ ಗಿರಿಜಾ ರಾತ್ರಿ ಎಲ್ಲ ಮಳೆ ನೆನ್ಕೊಂಡು ಒಬ್ಳೆ ಕುಂತಿದ್ಯಾ ಮತ್ತೆ ನಾ ಬರೋ ಗಂಟ ನೀ ಇಲ್ಲೇ ಇರು ಅಂತ ಹೇಳಿದ್ದೆ ನಮಗೋಸ್ಕರ ನೀ ಇಲ್ಲಿ ಯಾಕೆ ಅಳ್ತೀಯ ರಂಗ ಮಳೆ ಇರ್ಲಿ ಬಿಸಿಲೇ ಇರ್ಲಿ ಒಂದು ರಾತ್ರಿ ಏನು ಎಷ್ಟು ದಿವಸ ಬೇಕಾದ್ರೂ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅವ್ರನ್ನ ಕೇಳ್ತೀನಿ ಅಂತ ಹೋದ್ಯಲ್ಲ ಕೇಳ್ದ ಹಂಗಾದ್ರೆ ನನಗೂ ನಿನಗೂ ಋಣಾನುಬಂಧ ಇದೆಯೋ ಇಲ್ವೋ ಅಯ್ಯಯ್ಯೋ ಬಿಡ್ತು ಅನ್ಗಿರಿಜ ಒಳ್ಳೆ ಮನಸ್ಸಿನಿಂದ ಪ್ರೀತಿ ಮಾಡಿದವ್ರಿಗೆ ಅದ್ಯಾವ್ರು ಯಾವತ್ತೂ ಮೋಸ ಮಾಡಕ್ಕಿಲ್ಲ ಹಂಗಾದ್ರೆ ಒಂದ್ ಕೆಲಸ ಮಾಡೋಣ ಏನು ದೇವ್ರ ಹತ್ರ ಹೋಗಿ ಹೂವ ಕೇಳೋಣ ತಾಯಿ ನಾವಿಬ್ರು ಗಂಡ ಹೆಂಡತಿಯಾಗಿ ಸಂಸಾರ ಮಾಡೋ ಯೋಗ ಐತೋ ಇಲ್ವೋ ಅಂತ ನೀನೇ ತಿಳಿಸ್ಬಿಡು ನನ್ನ ಮಗ ಓದೋನ್ ಬರ್ಲೇ ಇಲ್ವಲ್ಲ ಇದು ಬಂದೇ ಬಿಟ್ಟಿದ್ರೆ ಗೌಡ್ರ ಎಲ್ಲ ಏರ್ಪಾಡ್ ಮಾಡಿ ಬರೋದ್ರಾಗ ಇಷ್ಟೋ ತಾತ್ರಿ ಏನ್ ಏರ್ಪಾಡ್ ಮಾಡ್ದೆ ಒಂದು ಸ್ಮಾಲ್ ಹಾಕ್ರಿಪ್ಪ ಎಲ್ಲ ಹೇಳ್ಬಿಡ್ತೀನಿ ನಾಳೆ ಜಂಡಾರ್ಸೋ ಕಾರ್ಯಕ್ರಮ ರೀ ಅದಕ್ಕೆ ಆ ಸ್ಕೂಲ್ ಟೀಚರು ಅವಳದ ಕಂಡು ಎಲ್ಲ ಏರ್ಪಾಡ್ ಮಾಡಿ ಬಂದಿವ್ನಿ ಜಂಡ ಅದೆಂತದ ಅದೇ ರೀ ನಾಳೆ ಆಗಸ್ಟ್ 15 ಸ್ವಾತಂತ್ರ್ಯ ಬಂದ ದಿನ ಸಾಲಿ ಮೈದಾನದೊಳಗ ಟೀಚರು ಎಲ್ಲರೂ ಸೇರಿ ಜಂಡ ಆರ್ಸೋ ಕಾರ್ಯಕ್ರಮ ಹಾಕೊಂಡಾರಿ ಗೌಡ್ರ ನಾಳೆ ನೀವ ಜಂಡ ಆರ್ಸ್ಬೇಕ್ರಪ್ಪ ಜಂಡ ಅದೆಂಗೋ ಆರ್ಸೋದು ನಾನು ಆರ್ಸೇ ಇಲ್ವಲ್ಲ ನೋಡ್ರಿ ಗೌಡ್ರ ಒಂದು ಉದ್ದನ ಕಂಬಕ್ಕ ಒಂದು ಜಂಡ ಕಟ್ಟಿರ್ತಾರೆ ಅದಕ್ಕೆ ಎರಡು ದಾರಿ ಇರ್ತಾವ್ರೆ ಒಂದು ಉದ್ದ ಇರುತ್ತ ಇನ್ನೊಂದು ಗಿಡ್ ಇರುತ್ತ ಆ ಉದ್ದಂದು ಹಿಂಗ ಟಕ್ಕಂತ ಜಗ್ಗಿದ್ರಂದ್ರ ಮೇಲೆ ಹಾರಾಡ್ತಿರ್ತತ್ರ ಆಮೇಲೆ ಪಟ 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 ಮೇಲೆ ಹೂದಿರ್ತಿರ್ತ ಹಂಗಾದ್ರೆ ಆರ್ಸೆ ಬಿಡೋಣ ಬಿಡು ಹೌದು ಆರ್ಸದ ಮೇಲೆ ಏನ್ ಮಾಡ್ಬೇಕು ಆಮೇಲೆ ನೆರೆದಿರೋ ಮಂದಿ ಎದುರಿಗೆ ನೀವು ಭಾಷಣ ಮಾಡ್ಬೇಕು ಗೌಡ್ರ ಒಳ್ಳೆ ತಾಪತ್ರ ತಂದಿಟ್ಟಲ್ಲ ಮಾರ ನಂಗ್ ಭಾಷಣ ಮಾಡಕ್ಕೆ ಬರಲ್ವಲ್ಲ ನೋಡ್ರಿ ಗೌಡ್ರ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೋಡ್ರಿ ಆ ಸಾಲಿ ಒಳಗ ಕಮಲಮ್ಮ ಅಂತ ಒಬ್ಬ ಟೀಚರ್ ಇದ್ದಾಳ ಆಕಿ ಮುಖ ನೀವು ಹಿಂಗ್ ನೋಡ್ಬಿಟ್ರೆ ಸಾಕು ಆಮೇಲೆ ನಿಮ್ಮ ಭಾಷಣ ನಿಮ್ಮ ಬಾಯಾಗಿಂದ ಹೆಂಗಂದ್ರೆ ಪಟ 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 ಅಂತ ಉದುರಿ ಬೀಳ್ತತೆ ಒಂದೇ ಒಂದು ಸ್ಮಾಲು ಬನ್ನಿ ಗೌಡ್ರೆ ಬನ್ನಿ ಬನ್ನಿ ಈಗ ನಮ್ಮೂರಿನ ಗೌಡ್ರು ಮಕ್ಕಳಿಗೆ ನಾಲ್ಕು ಹಿತವಚನವನ್ನು ಹೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಶುರು ಹಚ್ಕೊಳ್ರಿ ಗೌಡ್ರ ಶುರು ಹಚ್ಕೊಳ್ರಿ ಮಹಾಜನಗಳೇ ಮಕ್ಕಳೇ ನಮ್ಗೆಲ್ಲ ಇವತ್ತು ಸ್ವಾತಂತ್ರ್ಯ ಬಂದ ದಿವಸ ನಮ್ಮ ಇಸ್ಕೂಲ್ ಮೇಡಮ್ ಕಮಲಮ್ಮನವರು ಮಕ್ಕಳಿಗೆ ಪಾಠ ಬೋ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರನ್ನ ನೋಡ್ತಾ ಇದ್ರೆ ನಾನು ಅವ್ರು ತಾವು ಪಾಠ ಹೇಳಿಸ್ಕೊಳ್ಳೋಣ ಅಂತ ಆಸೆ ಆಯ್ತದೆ ಅವ್ರ ಅಂದ ಚಂದ ಆರೋಗ್ಯನ ದೇವರು ಚೆನ್ನಾಗಿ ಇಟ್ಟಿರ್ಲಿ ನಮಸ್ಕಾರ ಅರ್ಚನೆ ಯಾರೇ ಸಿಗಮ್ಮ ಚಂದ್ರು ಅಪ್ಪನ ಹೆಸರು ಹೇಳು ಈ ದೊಡ್ಡೋರ್ ಗಿಡ್ಡೇಗೌಡ ಅಂದ್ರೆ ಈ ಊರ್ಗಷ್ಟೇ ಅಲ್ಲ ಇಡೀ ತಾಲೂಕೆ ಹೆಸರುವಾಸಿ ಆದನು ನಾನೊಂದು ಮಾತು ಹೇಳಿದ್ರೆ ಸಾಕು ಇಡೀ ತಾಲೂಕೆ ನನ್ನ ಮಾತು ಕೇಳ್ತದೆ
ಅಂದಂಗೆ ಮೊನ್ನೆ ಬೆಂಗಳೂರಿಗೆ ಹೋಗಿದ್ದಾಗ ನಿಮ್ ಸಾಹೇಬರನ್ನ ಕಂಡು ನಿಮ್ ಬಗ್ಗೆ ಒಂದೆರಡು ಒಳ್ಳೆ ಮಾತನ್ನ ಹೇಳಿದ್ದೀನ್ರಿ. ಥ್ಯಾಂಕ್ಸ್ ಗೌಡ್ರೆ, ಹಾಗಾದ್ರೆ ನಾನು ಬರ್ತೀನಿ. ಅರೆ ಒಸ್ ಹೀರೋ ಕಮಲಮ್ಮ, ಬತ್ತಿದ್ದಂಗೆ ಹೊರಡ್ತಾ ಇದೆಯಲ್ಲ ಈ ಸ್ಕೂಲ್ ಇಸೆಯ ವಸಿ ನಿನ್ನ ಹತ್ರ ಮಾತಾಡೋದದೆ. ಅದೇ ನಿಶ ಬೇಗ ಹೇಳಿ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ನನಗೂ ಅರ್ಜೆಂಟೆ, ಇಂಥ ಸಮಯದಾಗ ನಿಧಾನ ಮಾಡಕ್ ನನಗೂ ಇಷ್ಟ ಇಲ್ಲ. ನೋಡು ಕಮಲಮ್ಮ, ನಾನು ಸುಳ್ಳು ಹೇಳಲ್ಲ, ಇದುವರೆಗೂ ಬೇರೆ ಯಾವ ಹೆಣ್ಣನ್ನು ನಾನು ಕಣ್ಣೆತ್ತಿ ಕೂಡ ನೋಡಿಲ್ಲ. ನೆನ್ನೆ ನಿನ್ನ ಈ ಸ್ಕೂಲ್ ನಾಗ ನೋಡಿದ ಮೇಲೆ ಛೇ, ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ, ಸಹವಾಸ ಮಾಡಿದ್ರೆ ಇಂಥ ಹೆಂಗಸಿನ ಸಹವಾಸ ಮಾಡಬೇಕು, ಇಲ್ಲದೆ ಹೋದ್ರೆ ಈ ಭೂಮಿ ಮೇಲೆ ಬದುಕಿರಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟೆ. ಗೌಡ್ರೆ ಏನ್ ಮಾತು ಹೇಳ್ತಿದ್ದೀರಾ, ನಾನು ಮಕ್ಕಳಿಗೆ ವಿದ್ಯೆ ಹೇಳ್ಕೊಡೋ ಟೀಚರ್. ನನಗ್ ಗೊತ್ತು ಕಣಮ್ಮ, ನೀನ್ ಹೇಳ್ಬೇಕ. ಹೌದು, ಈ ಸರ್ಕಾರದವರು ನಿನಗೆ ಸಂಬಳ ಎಷ್ಟು ಕೊಡ್ಬಹುದು? ಅಬ್ಬಬ್ಬಾ ಅಂದ್ರೆ ಒಂದ್ 1,000 ರೂಪಾಯಿ ಕೊಡ್ಬೋದಾ? ಅದ್ ಯಾವ ಮೂಲೆಗಾಯ್ತದೆ? ನಾನು ಅದಕ್ಕಿಂತ ಹೆಚ್ಚು ಕೊಡ್ತೀನಿ. ನೋಡ್ರಿ, ಒಳ್ಳೆ ಮಾತನಲ್ಲಿ ಹೇಳ್ತಿದ್ದೀನಿ, ಈಗೆಲ್ಲ ದುಡ್ಡಿನ ಆಸೆ ತೋರಿಸಿ ನನ್ನನ್ನ ಮರಳ್ ಮಾಡೋಕ್ ಬರ್ಬೇಡಿ. ನಾನು ಅಂಥವಳಲ್ಲ. ದುಡ್ಡು ಬೇಡವಾ? ಮತ್ತೇನ್ ಬೇಕು? ಒಡವೆ ಬೇಕಾ, ವಸ್ತ್ರ ಬೇಕಾ, ನನ್ನ ಆಸ್ತಿ ಬೇಕಾ, ಏನ್ ಬೇಕು ಕೇಳು. ನೋಡು, ನೀನು ಹೂ ಅಂದ್ರೆ ನೀನ್ ನಡೆಯೋ ದಾರಿಲಿ ಚಿನ್ನದ ನೀರನ್ನೇ ಸುರಿಸ್ಬಿಡ್ತೀನಿ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನನ್ನ ಆಸೆ ನಿರಾಸೆ ಮಾಡ್ಬೇಡ. ನೋಡಿ, ಈ ಊರಿಗೆ ದೊಡ್ಡ ಮನುಷ್ಯ ಅಂತ ಹೇಳಿ ಮರ್ಯಾದೆ ಕೊಟ್ಟು ನಾನು ಇಲ್ಲಿವರೆಗೂ ಬಂದೆ. ಛೀ, ನೀವಿಂತ ಹಲ್ಕ ಮನುಷ್ಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಪದೇ ಪದೇ ನೀವು ನನ್ನನ್ನು ಕೆಣಕ್ತಾ ಇದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಇರದೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ತಕ 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 ಅಂತ ಕುಣಿತೀಯ? ನೀನ್ ಗಂಟ್ಲು ಕಿತ್ಕೊಂಡಂಗೆ ಅರಚಿಕೊಂಡ್ರು ಇಲ್ಲಿಗೆ ಬಂದು ನಿನ್ನ ಕಾಪಾಡಕ್ ಯಾನನ ಮಗನು ಬರಲ್ಲ. ಇಲ್ಲಿಗೆ ಬಂದ ಮೇಲೆ ಮುಗಿದ್ ಹೋಯ್ತು. ಮರ್ಯಾದೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸುಮ್ಮ ಸುಮ್ಮನೆ ನನ್ನ ಕೈಗೂ ಕಾಲಿಗೂ ಕೆಲಸ ಕೊಡಬೇಡ. ಗೊತ್ತಾಯ್ತಾ? ಸುಮ್ಮನೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಬನ್ನಿ. ಓ, ಸ್ಕೂಲ್ ಟೀಚರ್ ಅಲ್ವೇ ನೀವು? ಏನಾಯ್ತು? ನಾನು ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್? ಯಾರ ಮೇಲೆ? ಏನ್ ಕಂಪ್ಲೇಂಟ್? ಕೊಡಿ. ನಮಸ್ಕಾರ ಇನ್ಸ್ಪೆಕ್ಟರ್. ಗೌಡ್ರು ನಮಸ್ಕಾರ. ಏನ್ ಬಹಳ ಅಪರೂಪ ಬಂದ್ಬಿಟ್ರಿ, ನನ್ನಿಂದ ಏನಾದ್ರು ಕೆಲಸ ಆಯ್ತಾ? ಏನಿಲ್ಲ ಇನ್ಸ್ಪೆಕ್ಟ್ರೆ, ನಿಮ್ಮನ್ನ ನೋಡಿ ಬಹಳ ದಿನ ಆಗಿತ್ತಲ್ಲ, ಇಲ್ಲೇ ಬಂದಿದ್ದೆ, ಹಂಗೆ ಮಾತಾಡ್ಸ್ಕೊಂಡು ಹೋಗವಾ ಅಂತ ಬಂದೆ. ಒಳ್ಳೇದಾಯ್ತು. ಏ ಒಂಟೊಂಟೆ, ಸ್ಪೆಷಲ್ ಆಗಿ ಒಂದು ಕಾಫಿ ಮಾಡಿಸ್ಕೊಂಬ. ಕಾಫಿ ಗಿಫಿ ಏನು ಬೇಡ, ಈಗ ತಾನೇ ಕುಡ್ಕೊಂಬಂದೆ. ಅಂದಂಗೆ ಮೊನ್ನೆ ಬೆಂಗಳೂರಿಗೆ ಹೋಗಿದ್ದಾಗ ನಿಮ್ ಡಿ ಎ ಜಿ ಅವ್ರನ್ನ ಕಂಡು ನಿಮ್ ವಿಷಯ ಹೇಳಿ ನಿಮ್ ಪ್ರಮೋಷನ್ ಬಗ್ಗೆ ಮಾತಾಡ್ಕೊಂಡೆ ಬಂದಿದ್ದೀನಿ. ಓ, ಬಹಳ ಉಪಕಾರ ಆಯ್ತು. ಅದನ್ನೇ ಹೇಳಾಗವ ಅಂತ ಬಂದೆ. ಅಂದಂಗೆ ಈ ನೋಡ ನಮ್ಮೂರ್ ಕಡೆ ನೀವು ಬರಲೇ ಇಲ್ವಲ್ಲ, ಆಗಾಗ ಬಂದ್ಬಿಟ್ಟು ಹೋಗಿ ಇನ್ಸ್ಪೆಕ್ಟ್ರೆ. ತೆಂಗಿನಕಾಯಿ, ಮೆಣಸಿನಕಾಯಿ, ಹುಣಸೆ ಹಣ್ಣು ಎಲ್ಲ ನಮ್ ತೋಟದಾಗ ಬೆಳೆದಿರೋದೈತೆ, ಆ ಕಡೆ ಬಂದಾಗ ತಗೊಂಡು ಹೋಗಿ. ನಾನಿನ್ ಬರ್ಲಾ? ಕಾಫಿ ಕುಡ್ದೋಗಿ ಗೌಡ್ರೆ. ಬೇಡಿ ಬೇಡಿ, ಕಾಫಿ ಕುಡ್ದು ಬೇಜಾರಾಗೈತೆ. ಓ ಟೀಚರ್, ಏನ್ ಕಂಪ್ಲೇಂಟ್ ಬರ್ದ್ರ? ಏನಿಲ್ಲ ಸರ್. ನಮಸ್ಕಾರ ರೇ ಗೌಡ್ ಸೇನಾರ. ನಮಸ್ಕಾರ. ಏನ್ ಅಪರೂಪಕ್ಕೆ ತೋಟದ ಕಡೆ ಬಂದಂಗ ಐತಿ. ಒತ್ತಾರೆಯಿಂದ ನಮ್ ರಂಗ ಕಾಣಿಸ್ತಿಲ್ಲ, ತರಕಾರಿ ಬೇಕಾಗಿತ್ತು ಅದಕ್ಕೆ ನಾನೇ ಬಂದೆ.
ಈ ಬಿಸಿಲಿನಲ್ಲಿ ಭಾರ ಹೊತ್ಕೊಂಡು ನಾನ ಮನೆಯವರೆಗೂ ತಂದು ಕೊಡ್ತೀನಿ ರೀ ಅವರ. ಪರವಾಗಿಲ್ಲ ಬಿಡಿ, ನಾನೇ ತಗೊಂಡು ಹೋಗ್ತೀನಿ. ಹಂಗಾರೆ ನಾನು ಬರ್ತೀನಿ ರೀ ಗೌಡ ಶರಣರ. ನಮಸ್ಕಾರ. ಯೋಚನೆ ಮಾಡ್ಬೇಡ, ಅವ್ವಾರಿ ಹೊತ್ತು ಪೂಜೆ ಮುಗಿಸ್ಕೊಂಡ್ ಬಂದಾಗ ಕೇಳ್ಬಿಡ್ತೀನಿ. ಕೇಳ್ದಾಗ ಮದುವೆಗೆ ಒಪ್ತಾ ಇದ್ರೆ ಏನ್ ಮಾಡೋದು? ನೀವಿಬ್ರು ಇಷ್ಟ ಅನ್ಯೋನ್ಯವಾಗಿ ಇದ್ಕೊಂಡು ಮದ್ವೆ ಆಗ್ತೀನಿ ಅಂದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಸಮಯ ನೋಡಿ ಗೌಡ್ರಿಗೆ ಹೇಳಿ ನಿಮ್ ಮದ್ವೆಗೆ ಏರ್ಪಾಡ್ ಮಾಡ್ತೀನಿ. ಆಗ್ಬೋದಾ? ಹಾಕಿ ಒಂದು ಹಾಕಿ
ನನ್ನ ಮಲ್ಕ ನನ್ನ ಮಗನೇ ಕೈಗೆ ಸಿಕ್ಕಿದ ಒಡವೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಲ್ಲೋ ನೀನು. ಹಂಗಲ್ರಿ ಗೌಡ್ರ, ಹಂಗಲ್ಲ. ಕಣ್ಣನ ಮಕ್ಕಳಿಗೆ ಕೈ ಹಚ್ಚಲಿಕ್ಕೆ ಇದೇನ್ ನಮ್ಮವ್ರನ್ರಿ? ಆಕಿನ್ ನೋಡಿದ್ರ ಪಕ್ಕದ ಮಾದಾಪುರದ ಆಕಿ ಅಂತ ಅನಿಸ್ತಟ್ರಿ. ನನ್ನ ಮಗನೇ, ಯಾವ ಪುರ ಆದ್ರೆ ನನಗೇನು ಒಳ್ಳೆ ರಸಪುರ ಹೆಣ್ಣು ಇದ್ದಂಗಿದ್ಲು. ಈಗ ನಿನಗೆ ಸಮಾಧಾನ ಆಯ್ತಾ? ಲೇ ನನ್ನ ಮಗನೇ, ನಿನ್ನ ಜೊತೆಗೆ ಇಕ್ಕಂಡ್ರೆ ಯಾವುದೋ ದೇವ್ರನ್ನ ಸೊಂಟ ಕಟ್ಕೊಂಡಂಗೆ ಆಯ್ತದೆ. ನಡಿಯ ನನ್ನ ಮಗನೇ, ಅಲ್ಕಾ ನನ್ನ ಮಗನೇ. ಬಂದೇವ ನಾವು, ಬಂದೇವ ನಾವು, ಬಂದೇವ ಗೌಡ್ರನ್ನೋ ಸ್ವಾಮಿ ಸೇವಾ ಮಾಡಿ ಮತ್ತ ಹೋಗದಕ್ಕ ನಾವು ಬಂದೇವ ನಾವು. ಆಗ್ಲೇ ಸ್ವಾಮಿ ಸೇವಾ ಶುರು ಹಚ್ಕೊಂಡಂಗೆ ಕಾಣಿಸ್ತೈತಿ. ಕಣ್ಣು ಕೆಂಪಕ್ಕಾಗೈತಿ, ಓವರ್ ಡೋಸ್ ಆಗಿ. ಓವರ್ ಡೋಸ್ ಇಲ್ಲ, ಒಬ್ಬವನು ಊಸು ಇಲ್ಲ. ರಾತ್ರಿ ಎಲ್ಲ ಅವಳ ಮೇಲೆ ಜ್ಞಾನ ಬಿದ್ದು ಕಣ್ಣಿಗೆ ನಿದ್ದೆ ಇಲ್ಲ, ಒಟ್ಟಿಗಿಟ್ಟು ಇಲ್ಲ. ಅದಕ್ಕೆ ಕಣ್ಣು ಕೆಂಪಗಾಗವೆ. ಹಂಗೇನ್ರಿ, ನಾ ಯಾಕೆ ಬಂದಿನಿ ಹೇಳೇನ್ರಿ ನಿಮ್ಗ? ಏಯ್ ಗೊತ್ತು, ಕೂತ್ಕಳ. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಅನ್ಲಂತೆ. ನಂಗೆ ಗೊತ್ತಿಲ್ವಾ ನೀನ್ ಯಾಕೆ ಬತ್ತೀಯ ಅಂತ. ತಗ ಒಂದೇ ಒಂದ್ ಸ್ಮಾಲ್ ಹಾಕ್ರಿ, ಸಾಕ್ ಸಾಕ್ ಸಾಕ್. ನಿನ್ನೆ ನಾವು ನೋಡಿದೀವಲ್ರಿ, ಅಕ್ಕಿ ಹೆಸರು ರತ್ನ ಅಂತ. ಈ ಪರಮಾತ್ಮನ್ ಸತ್ವ ಆಗಲು ಅವಳು ರತ್ನನೇ ಕಣಯ್ಯ. ಕೈ ಇದ್ರು ನೋಡ್ರಿ, ನಾನಕ್ಕಿ ವಿಷಯ ಎಲ್ಲ ತಿಳ್ಕೊಂಡು ನಿಮಗ್ ಸುದ್ದಿ ಮುಟ್ಸಕಂತೆ ಬಂದಿರೋದ್ರಿ. ಹಂಗ ತಗ ತಗ ಇನ್ನೊಸ ಹಾಕ ಜಸಿ ಬಿಡ್ರಿ. ಸ್ಮಾಲ್ ಸಾಕ್ 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 ಸಾಕ್ರಿ. ಅದೇನ್ ತಿಳ್ಕ ಬಂದಿದ್ಯ ಎಲ್ಲ ಹೇಳ್ಬಿಡು. ಹಾಕಿ ಮಾದಾಪುರದ ಪೈಲ್ವಾನ್ ಅಪ್ಪನಪ್ಪನ ಮಗಳ್ರಿ, ಆಕೆಗಿನ್ನು ಲಗ್ನ ಆಗಿಲ್ಲ. ಒಂದೇ ಸ್ಮಾಲ್ ಹಾಕೊಡ್ತೀನಿ. ಸ್ಮಾಲ್ ಸ್ಮಾಲ್ ಸಕ್ 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 ಸಕ್ರಿ ಸಕ್ ಸಕ್. ಅವ್ರ ಅಪ್ಪ ಪೈಲ್ವಾನ್ ಅಂದಲ್ಲ? ಹೌದ್ರಿ, ಆ ಪೈಲ್ವಾನ್ ಅದನಲ್ಲ, ಈ ಗೋವಿಂದ ಅಂತ ಒಬ್ಬ ಚಲೋ ಹುಡುಗನ್ನ ತಯಾರು ಮಾಡ್ಯಾನಂತ್ರಿ ಅವನು. ಆಕಿನ್ನ ಅವನಿಗೆ ಕೊಟ್ಟು ಲಗ್ನ ಮಾಡಿಸ್ಬೇಕಂತ ವಿಚಾರ ಮಾಡ್ಯಾನಂತ್ರಪ್ಪ. ಇಷ್ಟೇರಪ್ಪ ವಿಚಾರ. ಆಯ್ತು, ನಮಸ್ಕಾರ ಗೌಡ್ರೆ. ಯಾರು? ಓ ಪೂಜಾರಯ್ಯನವರು, ಇಷ್ಟು ದೂರ ಪಾದ ಬೆಳೆಸ್ಬಿಟ್ರಿ. ಬರೀ ನೀವು ಒಂದು ಸ್ಮಾಲ್ ಹಾಕಿವ್ರಂತೆ. ಶಾಂತಂ ಪಾಪಂ, ನನಗಿದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲನ್ರಿ, ಚಲೋ ಆತು ಬಿಡ್ರಿ. ಮತ್ತೆ ಯಾಕೆ ಬಂದ್ರಿ ಇಲ್ಲಿ? ಅದೇ ಶ್ರಾವಣ ಬಂತಲ್ಲ, ಊರ್ ಜಾತ್ರೆ ಮಾಡ್ಬೇಕು, ಗೌಡ್ರು ತಿಳಿಸ್ಬಿಟ್ಟು ಅಪ್ಪಣೆ ಪಡ್ಕೊಂಡು ಹೋಗೋಣ ಅಂತ ಬಂದೆ. ವಾ ಹೌದಲ್ಲ, ನಾನು ಯಾವ್ದೋ ಜ್ಞಾನದಲ್ಲಿ ಊರ್ ಜಾತ್ರೆನೇ ಮರ್ತು ಬಿಟ್ಟಿದ್ದೆ. ಯೋ ಪೂಜಾರಯ್ಯ, ಈ ಸಾರಿ ನಮ್ಮೂರ ಜಾತ್ರೆ ಭರ್ಜರಿಯಾಗಿ ನಡಿಬೇಕು. ಸುತ್ತ ಏಳೂರ ಹಳ್ಳಿಲಿ ಹಬ್ಬಬ್ಬ ಅಂತ ಬಾಯಿ ಮೇಲೆ ಬೆಳ್ಳಿ ಇಟ್ಕೊಂಡ್ಬಿಡ್ಬೇಕು. ಹೋಗು, ನಾನು ಹೇಳಿದೆ ಅಂತ ಹೇಳಿ ಏರ್ಪಾಟ್ ಮಾಡ್ಬಿಡು. ಆಯ್ತು ಗೌಡ್ರೆ, ಬರ್ತೀನಿ. ಗೌಡ್ರೆ, ಈ ಜಾತ್ರಿ ಅಂದ್ಕೊಳ್ಳೆ ನನ್ನ ತಲೆ ಒಳಗೆ ಒಂದು ಚಲೋ ಐಡಿಯಾ ಹೊಳಿ. ನನ್ನ ಮಗನೇ, ಹಾಕದಾಗಲೇ ನಿನಗೆ ಐಡಿಯಾ ಉಳಿಯೋದು, ಅದೇನು ಹೇಳು. ಈ ಜಾತ್ರೆಗೆ ಸುತ್ತಿ ಏಳೂರು ಗೌಡ್ರಿಗೂ ಸುದ್ದಿ ಮುಟ್ಟಿಸ್ಬೇಕಲ್ರಿ. ಮಾದಾಪುರಕ್ಕೆ ಆಳ್ಗೊಳನ್ ಕಳ್ಸೋ ಬದ್ಲಿಗೆ ನಾವೇ ಖುದ್ದು ಹೋದ್ರೆ ಹೆಂಗೆ? ಸುದ್ದಿನೂ ಮುಟ್ಟಿಸ್ದಂಗೆ ಆಯ್ತು, ಹಂಗೆ ರತ್ನ ನೋಡ್ಕೊಂಡು ಬಂದಂಗೂ ಆಯ್ತು. ಹೆಂಗೈತಿ ಐಡಿಯಾ? ಬರೀ ನೋಡ್ಕೊಂಡು ಬರೋದೇನು, ಕೆಲಸ ಮಾಡ್ಕಂಡೆ ಬರಾನ. ನಡಿ, ಒಂದೇ ಒಂದು ಸ್ಮಾಲ್ ಸ್ಮಾಲ್ ಹಾಕೊಳ್ತೀನಿ ರೇ ಗೌಡ್ರೆ. ಸ್ಮಾಲ್ ಸ್ಮಾಲ್ ಸ್ಮಾಲ್, ಅಯ್ಯೋ ಲಾರ್ ಜಾತ್ರೆ. ಈ ಸಾರಿ ನಮ್ಮೂರ್ ಜಾತ್ರೆನ ದಾಮ್ ಧೂಮ್ ಅಂತ ಮಾಡ್ಬೇಕಂಡ್ಲ. ಅವಳು ಇಲ್ಲೇ, ಅವಳಲ್ಲೋ
ಅಪಶಕನ ನನ್ನ ಮಗನೇ, ಇಲ್ಲೇ ನಿಂತ್ಕೋ, ನಾನು ಇವತ್ತೊಂದ್ ಕೈ ನೋಡೇ ಬಿಡ್ತೀನಿ. ಇಲ್ಲೇ ನಿಂತ್ಕೋ. ಯಾರೋ ಹೆಂಗ್ಸು ಕಿತ್ರಾಸ ಅಂತ ಕೇಳಿಸ್ತಾ ಇದೆ ಹೌದಲ್ವಾ? ಏಯ್ ಬರಲ್ಲ ಬರ್ರಿ ಬರಲ್ಲ ಬಂದಲ್ಲ ಬರ್ರಿ. ಏನೋ ಮಾಡ್ಕೊಳಕ್ ಹೋಗಿ ಏನೋ ಮಾಡ್ಕೊಂಡ್ರು ಅಪ್ಪ. ಗೌಡ್ರೆ ನಿಮ್ ಕತೆ ಮುಗಿದಾಯ್ತು. ಅಲ್ಲಯ್ಯ ನಾನೇನ್ ಮಾಡ್ದೆ ಅಂತ ಏನ್ ಮಾಡ್ಲು ಗೊತ್ತಾ? ಅಲ್ಲಯ್ಯೇನು ದೊಡ್ಡೂರ್ ಗೌಡ ನಮ್ಮೂರ್ ಹೆಣ್ಮಗಳ ಮೈ ಮೇಲೆ ಕೈ ಹಾಕದ್ನ? ನನ್ನ ಮಗನ್ನ ಚೆನ್ನಾಗಿ ಗೊತ್ತು ಕಂಬ ಕಟ್ಟಾಕಲ್ಲ. ಏನ್ಲ ಮಾದೇ ಕೊಡ್ತಾರ ಗೌಡನ್ ಕಟ್ಟಕ್ಕೆ ಹೊಡಿತಾವ್ರ? ಏನು ಅಪ್ಪನ್ ಕಟ್ಟಕ್ ಹೊಡಿತಾವ್ರ? ಬಂದ್ರೆ ಹೋಗಣ. ಮಕ್ಕಳು ಚೆನ್ನಾಗಿ ಬದುಕು ಬಂದಿವ್ರಿ ಅಪ್ಪಾರೆ.
ನಿಮಗೆ ನಾನು ಪೆಟ್ಟಾಯ್ತು ಅಪ್ಪರೆ ಮತ್ತೆ ನಡೆಯೋದ್ರಿಂದ ಬನ್ನಿ ಇಳಿರಿ ಕಡಿಕೆ ನಿಮ್ಮೂರ್ ಗೌಡ ನಮ್ಮೂರ್ ಹುಡುಗಿನ ಕೆಡಕಿದ್ದಕ್ಕೆ ನ್ಯಾಯ ಪಂಚಾಯತಿ ಆಗ್ಬೇಕು ನಮ್ ಗೌಡ್ರ ಬಗ್ಗೆ ಏನಾದ್ರು ಕೆಟ್ಟ ಮಾತಾಡಿದ್ರೆ ನಿಮ್ ಬಿಲ್ಡಿಂಗ್ ಬಿಡ್ತೀನಿ ಸರ್ ನಿಲ್ಗಡೆ ಗೌಡ್ರೆ ವಿಷಯ ಗೊತ್ತಾಗಿ ಓಡ್ ಬಂದ್ಬಿಟ್ಟೆ ನೋಡಿ ಗೌಡ್ರೆ ಆಗಿದ್ದೆಲ್ಲ ಆಗೋಯ್ತು ಇದಕ್ಕೆಲ್ಲ ನ್ಯಾಯ ಪಂಚಾಯತಿ ಯಾಕೆ ಅಲ್ರಿ ಗೌಡ್ರೆ ನಮ್ಮೂರ್ ಗೌಡ್ರು ನಿಮ್ಮೂರ್ ಹೆಣ್ಮಗಳನ್ನ ಕೆಣಕಿದ್ರೆ ಅಂತ ಯಾರು ಹೇಳಿದ್ರೆ ನಿಮ್ಗೆ ಗೌಡ್ರೆ ಅಲ್ಲಿ ಏನ್ ನಡೀತು ಅಂತ ಎಲ್ಲರೂ ಬಂದು ಹೇಳ ನಾವೆಲ್ಲ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ವಿ ಸಾವಂತಿ ಕಿರ್ಚ್ಕೊಂಡಿದ್ ಕೇಳಿ ಓಡ್ ಬಂದ್ವಿ ಆಗ ಗೌಡ್ರು ಅವ್ಳನ್ನ ಹಿಡ್ಕೊಂಡು ಎಳ್ದಾಡ್ತಾ ಇದ್ರು ಹೌದೌದು ಗೊತ್ತಾಯ್ತಾ ನೋಡ್ರಿ ನೋಡ್ರಿ ವಿಷಯ ತಿಳಿಲಾರ್ದ ಹಿಂಗೆಲ್ಲ ಮಾತಾಡಬಾರ್ದು ನೀವು ಇಲ್ಲೇ ನೀವು ತಪ್ಪು ತಿಳಿದಿರೋದು ಅಲ್ರಿ ನಮ್ಮೂರ್ ಗೌಡ್ರು ನಿಮ್ಮೂರ್ ಹೆಣ್ಮಗಳನ್ನ ಕೆಣ್ಕೊಂತ ಪರಿಸ್ಥಿತಿ ಏನ್ರಪ್ಪ ಬಂದಿತ್ತು ಹೆಣ್ಮಕ್ಳಂದ್ರೆ ನಾಷ್ಟ ಬಾರ್ ಇಟ್ಕೊಂತಾರ ಅಂತ ತಿಳ್ಕೊಂಡ್ರ ನೀವು ನಾನು ಮನಸ್ಸು ಮಾಡಿದ್ರೆ ಸಾವಿರ ಹುಡುಗಿರು ಅಂತ ನಿಲ್ಲಿಸ್ಬಿಟ್ಟೇನು ಇವ್ರ ಊರಿಗೆ ಬರ್ಬೇಕು ಹುಡುಗಿನ ಕೆಣಕ ಆ ವಿಚಾರ ನಮ್ ಬೇಕಾಗಿಲ್ಲ ನಮ್ ಸಾವಂತಿ ವಿಚಾರ ಮಾತಾಡ್ರಿ ನೋಡ್ರಿ ನಮ್ಮೂರ್ ಗೌಡ್ರು ನಿಮ್ಮೂರ್ ಹುಡುಗಿನ ಹಿಡ್ಕೋಬೇಕಂತ ಬರ್ತಿರ್ಲಿಲ್ರಿ ನಿಮ್ಮನ್ನೆಲ್ಲ ನಮ್ಮೂರ್ ಜಾತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಬರ್ಬೇಕಂತಿದ್ರು ಜೊತೆಗೆ ನಾನು ಇದ್ದೀನ್ರಿ ನಾವು ಬರ್ತಿರ್ಬೇಕಾದ್ರೆ ಹೊಳ್ಳಿ ದಂಡಿ ಮೇಲೆ ಯಾವ್ದೋ ಒಬ್ಬ ಹೆಣ್ಮಗಳು ತುಳುಮ್ ಅಂತ ನೀರಿಗೆ ಹಾರ್ಕೊಂಡಳ್ರಿ ಪಾಪ ಆಕಿ ಜೀವ ಉಳಿಸ್ಬೇಕಂತ ನಮ್ಮ ಗೌಡ್ರು ಹೊಳ್ಳಿಗೆ ಹಾರ್ಕೊಂಡ್ರಿ ನಡೆದ ಸಂಗತಿ ಇಷ್ಟರಪ್ಪ ಸುಳ್ಳು ಹೇಳಿ ನಾವು ಯಾರ ಆಸ್ತಿನೂ ಬಾಚ್ಕೊಳಕ್ ನಾವಿಲ್ಲಿ ಬಂದಿಲ್ರಪ್ಪ ಏನೋ ತಿಳಿದೆ ಆಗಿದ್ದಕ್ಕೆ ಪಂಚಾಯತಿ ಕಿಂಚಾಯತಿ ಈ ಪೊಲೀಸು ಕೋರ್ಟು ಕಚೇರಿ ಅಂದ್ರೆ ಎರಡೂ ಕಡೆನೂ ತೊಂದರೆ ಆಗತ್ತಪ್ಪ ಅದಕ್ಕೆ ನೀವೆಲ್ಲ ನಮ್ಮೂರ್ ಜಾತ್ರೆಗೆ ಬಂದು ದೇವರ ಸೇವೆ ಮಾಡಿ ಪುಣ್ಯ ಕಟ್ಕೋಬೇಕಂತ ಬೇಡ್ಕೊಂತೀವ್ರಪ್ಪ ಆಯ್ತು ಗೌಡ್ರೆ ನಾವೇ ನಿಜ ತಿಳಿದೆ ತುಡುಕ್ಬಿಟ್ವಿ ಅಂತ ಕಾಣ್ತದೆ ನಾವು ನೀವು ಯಾವತ್ತು ವಿಶ್ವಾಸವಾಗಿದ್ದವರು ಇನ್ ಮುಂದಕ್ಕೂ ಇದೇ ವಿಶ್ವಾಸ ನಮ್ಮ ಮೇಲೆ ಇರಲಿ ನಾವು ಜಾತ್ರೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀವಿ ಬನ್ನಿ ನಮಸ್ಕಾರ ಬದ್ದೆ ಏನ ಬರ ಕೇಳಿದ್ರಂತೆ ಏನಿಲ್ಲ ರಾಜಣ್ಣ ನಮ್ ಮಾದಾಪುರದ ಪೈಲ್ವಾನ್ ಅಪ್ಪಣ್ಣ ಗೋವಿಂದ ಅನ್ನೋ ಹುಡುಗನ್ನ ಕುಸ್ತಿಲ್ ತಯಾರು ಮಾಡ್ತಾವನಂತೆ ನಾಳೆ ನಮ್ಮೂರ್ ಜಾತ್ರೆಗೆ ಬಂದಾಗ ನಮ್ಮೂರ ಮೇಲೆ ಸವಾಲ್ ಹಾಕಿದ್ರು ಹಾಕ್ಬಹುದು ನಮ್ಮೂರಾಗ ಯಾರನ್ನ ತಯಾರು ಮಾಡ್ತಾ ಇದ್ಯಾ ನಮ್ಮೂರ್ನಲ್ಲಿ ನೀವು ಹೇಳ್ತಾ ಇರೋ ಅಂತ ಹುಡುಗರು ಯಾರು ಇಲ್ವಲ್ಲ ಬದ್ದೆ ಮತ್ತೆ ಹತ್ತೂರ್ ಗೌಡ್ರ ಮುಂದೆ ನಮ್ ಮಾನ ಹರಾಜಾಗ ಹೋಯ್ತದಲ್ಲ ಏನ್ ಮಾಡೋದು ನಾನು ಆವತ್ತೇ ತಮ್ಗೆ ಹೇಳ್ದೆ ಈ ರಂಗನ್ನ ಒಂದೆರಡು ದಿನ ನಮ್ ಗಡಿಲಿ ಬಿಟ್ಟಿದ್ರೆ ಈ ಸುತ್ತಿಗೆಲ್ಲ ನಂಬರ್ ಒನ್ ಪೈಲ್ವಾನ್ ಮಾಡ್ಬಿಟ್ಟಿದ್ದೆ ಈಗ ತಾನೇ ಏನಾಯ್ತು ಜಾತ್ರೆ ಹೊತ್ತಿಗೆ ಒಂದು ತಯಾರು ಮಾಡು ಆಯ್ತು ಬುದ್ಧಿ ಎಲ್ಲ ಗಡ್ಡಿಗೆ ಹೋಯ್ತಿಯಾ ಆಯ್ತಪ್ಪ ರೇ ನೀವ್ ಹೆಂಗ ಹೇಳಿದ್ರಂಗೆ ನೋಡ್ರ ರಾಜಣ ಇದು ನಮ್ಮೂರನ್ನ ಮಾನ ಮರ್ಯಾದೆ ಪ್ರಶ್ನೆ ಯಂಗಾರ ಮಾಡಿಯ ಗೋವಿಂದನ ಕುಸ್ತಿಲಿ ಇವನು ಚಿತ್ತ ಮಾಡ್ಲೇಬೇಕು ನಾಳೆ ಬತ್ತಾರೇನೆ ಇವನ ಕೈಲಿ ಮಟ್ಟಿ ಪೂಜೆ ಮಾಡಿಸ್ಬಿಡು ಬತ್ತೀನಿ ಬದೆ ಆ ಏನಿದು ಹಾಲು ಮೊಟ್ಟೆ ನೀನಕ್ಕೆ ತಂದೆ ನೀನ್ ಕುಸ್ತಿ ಮಾಡೋಕೆ ಗರಡಿ ಮನೆ ಸೇರಿದೆಯಂತೆ ಹಾಲು ಮೊಟ್ಟೆ ಎಲ್ಲ ಚೆನ್ನಾಗಿ ತಗೋಬೇಕು ತಗೋ ಹಾಲು ಕುಡಿ ಚಿಂತಲ ಕಡಿ ಮನೇಲಿ ಅವ್ವವ್ರೆ ಹಾಲು ಮೊಟ್ಟೆ ತುಪ್ಪ ಎಲ್ಲ ಕೊಟ್ಟ ಚಂದಾಗಿ ನೋಡ್ಕೋತವ್ರೆ ಇರ್ಲಿ ತಗೋ ನೀನ್ ಕುಸ್ತಿಲಿ ಗೆಲ್ಲೋದನ್ನ ನಾನ್ ನೋಡ್ಬೇಕು ಗೆದ್ದೆ ಗೆಲ್ತೀನಿ ಕಣೆ ಗೆದ್ರೆ ದೊಡ್ಡ ಬಹುಮಾನ ಕೊಡ್ತೀನಿ ಅಂತ ಹೇಳೋರೆ ಅಪ್ಪ ಅವರು ಗೆದ್ಮ್ಯಾಕೆ ಏನ್ ಬೇಕು ಅಂತ ಕೇಳಕ್ ಹೇಳ್ತಾರೆ ಆಗ ನಾನೇನ್ ಕೇಳ್ತೀನಿ ಗೊತ್ತಾ ಏನ್ ಕೇಳ್ತೀಯ ಚಂದುಳ್ಳಿ ಚೆಲುವಿನ ಲಗ್ನ ಮಾಡ್ಕೊಡಿ ಅಂತ ಹೇ ಗಿರಿಜಾ
ನಮ್ ಮದುವೆ ಬಗ್ಗೆ ಅಪ್ಪನ್ ಎಂಕೊಳ್ಳೋದು ಅಂತ ಒದ್ದಾಡ್ತಿದ್ದೆ. ನೋಡ್ದ ಯಾವ್ರೆ ನಮ್ಗೆ ದಾರಿ ತೋರಿಸ್ತಾ. ನೀನ್ ಕುಸ್ತಿಲಿ ಗೆಲ್ಲೋವರೆಗೂ ದಿನ ಒಪ್ಪತ್ತು ಉಪವಾಸ ಮಾಡಿ ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತೀನಿ. ನಿನ್ ಪ್ರಾರ್ಥನೆಗೆ ಯಾವ್ರ ವರ ಕೊಟ್ಟೆ ಕೊಡ್ತಾನೆ. ಏನ್ ನೋಡ್ತಾ ಇದ್ದೀರಾ? ಮಂಗಳಾರತಿ ಮಾಡಿ. ತಗೊಳ್ಳಿ ಗೌಡ್ರೆ, ನಮ್ಮೂರ್ ಗೌಡ್ರಿಗೆ, ಎಲ್ಲ ಮದ್ಯಾವ್ರಿಗೆ, ನಮ್ಮೂರ್ ಗೌಡ್ರಿಗೆ ಜೈವಾಗ್ಲಿ, ಎಲ್ಲ ತಾಯಿಗೆ, ನಮ್ಮೂರ್ ದೇವ್ರಿಗೆ, ಎಲ್ಲ ಮದ್ಯಾವ್ರಿಗೆ, ನಮ್ಮೂರ್ ಗೌಡ್ರಿಗೆ, ಎಲ್ಲ ಮದ್ಯಾವ್ರಿಗೆ. Thank you.
ಗೋವಿಂದನ ಮೇಲೆ ಕುಸ್ತಿ ಮಾಡೋರು ಈ ಊರಿನಲ್ಲಿ ಯಾರು ಇದ್ರೆ ಬರ್ಬಹುದು, ಇಲ್ಲ ಅಂದ್ರೆ ಶಾರೋತ್ಸಿ ಸನ್ಮಾನ ಮಾಡಬೇಕು. ನಿಮ್ ಗೋವಿಂದನ ಮೇಲೆ ನಮ್ ರಂಗ ಸವಾಲ್ ಮಾಡ್ತಾನೆ. ಕುಸ್ತಿಗೆ ಪಂದ್ಯ ಏನು ಅಂತ ಹತ್ತು ಜನರ ಮುಂದೆ ಹೇಳಿ ಗೌಡ್ರೆ. ನಿಮ್ ಗೋವಿಂದ ಏನಾರ ನಮ್ ರಂಗನ ಸೋಲಿಸ್ಬಿಟ್ರೆ ನಂದ್ 25 ಎಕರೆ ತೆಂಗಿನ ತೋಟ ನಾನ್ ನಿಮ್ ಗರಡಿ ಮನೆಗೆ ಬರೆದು ಬಿಡ್ತೀನಿ. ರಂಗ ನಮ್ ರಂಗ ಗೆದ್ರೆ ನೀವೇನ್ ಕೊಡ್ತೀರಿ ಅದನ್ನ ಹೇಳ್ರಿ. ನಿಮ್ ರಂಗ ಗೆದ್ರೆ ನಾನು 25 ಎಕರೆ ತೆಂಗಿನ ತೋಟ ನಾನ್ ನಿಮ್ ಗಳ್ಳಿ ಮನೆ ಬರ್ತೀನಿ. ನಿನ್ನ ತೆಂಗಿನ ತೋಟ ಯಾನನ ಮಗನಕ್ಕೆ ಬೇಕು, ನಂದೇ 100 ಎಕರೆ ತಿನ್ನೋರಿಂದ ಬಿದ್ದೈತೆ. ಹಂಗಾದ್ರೆ ಇನ್ನೇನ್ ಬೇಕು ಹೇಳಿ. ನಿಮ್ ಪೈಲ್ವಾನ್ ಅಪ್ಪಣ್ಣನ ಕರೀರಿ, ಅವನ ಎದುರಿಗೆ ತೀರ್ಮಾನ ಮಾಡೋಣ ಪಂದ್ಯಾವ. ಅಪ್ಪಣ್ಣ ಬರ ಇಲ್ಲಿ. ರೆಡಿ ಏನೋ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಸದಾ ನಿನಗಿದ್ದೇ ಇದೆ. ಗಿರಿಜಾ ನಿನಗೋಸ್ಕರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದಾಳೆ, ಅವಳನ್ನ ಕರ್ಕೊಂಡು ಹಾಗೆ ಬರ್ತೀನಿ, ನೀನು ಹೊರಡು. ಕರ್ಕೊಂಡು ಏನೇ ಅಪ್ಪಣ್ಣ, ಈ ಪಂದ್ಯ ನಿನಗೆ ಒಪ್ಪಿಗೆ ತಾನೆ? ಒಪ್ಪಿದ್ದೀನಿ ಗೌಡ್ರೆ. ಹಂಗಿದ್ಮೇಲೆ ಕುಸ್ತಿ ನಡೀಲಿ. ಹೋಗು ಗೋವಿಂದ, ನಮಸ್ಕಾರ ಮಾಡ್ಕೊಂಡು ಹೋಗು. ಮಾನ ಕಾಪಾಡ್ಬಿಟ್ಟೆ ಕಣೋ, ಮಾನ ಕಾಪಾಡ್ಬಿಟ್ಟೆ.
ನೋಡ್ರಪ್ಪ, ನಮ್ ರಂಗ ಗೋವಿಂದನ ಚಿತ್ತ ಮಾಡಿದ್ದನ್ನ ನೀವೆಲ್ಲ ನೋಡಿದೀರಾ. ಅದಕ್ಕೆ ಇವನಿಗೆ ನಾವೊಂದು ದೊಡ್ಡ ಬಹುಮಾನ ಕೊಡ್ತಾ ಇದ್ದೀವಿ. ಅಪ್ಪಣ್ಣ, ನಿನ್ ಮಗನ ಕರ್ಕೊಂಬರ. ಬರವ. ಏ ಮೆಣಸಿನ್ಕಾಯಿ ಗೌಡ್ರೆ, ಅಡ್ವಾನ್ಸ್ ಆಗಿ ಅದನ್ನು ತಂದಿವ್ನಿ. ನೋಡ್ರಪ್ಪ, ನಮ್ ರಂಗ ಈ ಕುಸ್ತಿಲಿ ಗೆದ್ದಿದ್ದಕ್ಕೆ ಬೈಲ್ವಾನ್ ಅಪ್ಪಣ್ಣನ ಮಗಳನ್ನ ನಮ್ ರಂಗನ ಕೊಟ್ಟು ಮದುವೆ ಮಾಡ್ತಾ ಇದೀವಿ. ತಗಳ ಆರಾಬಾ. ಇಡ್ಕಳ್ಳ ತಗಬಾ. ಏನ್ ಹಂಗ್ ಮಗ ನೋಡ್ತಾ ಇದ್ಯಾ? ಆಕ್ಲ ಆರಾಬಾ. ಅಪ್ಪರೇ ಆಕವಾಕನೆ ರಂಗ. ರಂಗ, ಯಾಕೋ ಊಟ ಮಾಡ್ದೆ ಕೂತಿದ್ಯಾ? ಊಟ ಮಾಡೋ. ಬೇಡಿ ಅವ್ವಾರೆ, ಯಾಕೋ ನಂಗೆ ಹಸಿವಾಗ್ತಾ ಇಲ್ಲ. ರಂಗ, ರತ್ನ, ನೀನಾದ್ರೂ ಊಟ ಮಾಡು. ನಂಗೂ ಬೇಡಿ ಅವರೇ. ನೀನು ಊಟ ಮಾಡು ಮರಿ. ರತ್ನ, ನಮ್ ರಂಗ ಮಗು ಇದ್ದಾಗೆ ಅವನಿಗೆ ಏನೂ ತಿಳಿಯಕ್ಕಿಲ್ಲ. ಹೊರಟಾಗಿ ನಡ್ಕೊಂಡ್ರೆ ನೀನೇ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಅಲ್ರಿ, ಆ ಹುಡುಗನಿಗೆ ಕುಸ್ತಿಲಿ ಗೆದ್ರೆ ಬಹುಮಾನ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಈ ತರ ಮೋಸ ಮಾಡ್ಬೋದಾ? ಏನೇ ಇವಳ, ಇದ್ರಲ್ಲಿ ಮೋಸ ಎಂತದೆ? ಬಂಗಾರದಂತ ಹುಡುಗಿನ ಮದ್ವೆ ಮಾಡಿಸಿದ್ದೀನಿ, ಇನ್ನೇನ್ ಬೇಕು ಅವನಿಗೆ? ಮದ್ವೆ ಮಾಡೋಕ್ ಮುಂಚೆ ಅವನ ಇಷ್ಟ ಏನು ಅಂತ ಒಂದ್ ಮಾತು ಕೇಳ್ಬಾರ್ದಾಗಿತ್ತ? ಓ, ಕೋಳಿ ಕೇಳಿ ಮೆಣಸರಿತಾರ? ಓಕೆಲೆ, ನಾನು ಹೇಳದ ಮೇಲೆ ಮುಗೀತು. ಆ ರಂಗ, ಲೇ ರಂಗ, ಇನ್ನು ಇಷ್ಟೊತ್ತಾದ್ರೂ ಇಲ್ಲೇ ಇದೆಯಲ್ಲ, ಪಾಟ ತವ ಕಳ್ಳರ್ಗಳ್ರು ಬಂದಾರು, ಹೋಗ್ ಮಲಿಕ. ಸರಿ ಅಪ್ಪರೆ. ಹೊಸದಾಗಿ ಮದುವೆ ಆಗಿರೋ ಹುಡುಗನ್ನ ತ್ವಾಟದ ಹತ್ರ ಮಲಗ ಕಳಿಸ್ತಿರಲ್ಲ, ಆ ನಿಂಗನ್ನೋ ಕಾಳನ್ನ ಕಳಿಸ್ಬಾರ್ದ? ಏಯ್, ಆ ನನ್ನ ಮಕ್ಕಳು ಬಟ್ಟಿ ಸರಾಯಿ ಕುಡ್ಕೊಂಡು ಎಲ್ಲೋ ಬಿದ್ಕೊಂಡಿರ್ತಾರೆ, ಇವನೇ ಹೋಗಿ ಮಲಕಳ್ಳಿ ಸುಮ್ಕಿರು. ಈ ಸಂಪತ್ತಿಗೆ ಅವ್ನಿಗೆ ಮದುವೆ ಯಾಕೆ ಮಾಡಿದ್ರಿ? ಸಾಕ್, ಬಾಯ್ ಮುಚ್ಚೆ. ಅವನು ಕಾವಲು ಕಾಯ್ದ ಅಲ್ಲಿ ಮಲಿಕೊಂಡಿರ್ತಾನೆ, ಅವನೇನ್ರಿ ಇಲ್ಲಿರ್ತಾಳೆ? ಅವಳೇನು ಹೊಡೈತಾಳ? ನಿಮಗೆ ಸಂತೋಷನಾ? ಏಯ್ ನಿನ್ನ. ಸರಿ ಸರಿ, ಬತ್ತ ಬತ್ತ, ನಿನ್ನ ಪುರಾಣ ಜಾಸ್ತಿ ಆಗೋಯ್ತು, ಅಲ್ಲೂ ಬಿಗಿ ಹಿಡ್ದು ಮಾತಾಡು. ಏನೋ ಮೆಣಸಿನ್ಕಾಯಿ, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟೆ, ನನಗೂ ಬೇಜಾರಾಗಿತ್ತು, ನಡಿ ಹೋಗವಾ. ಅಲ್ರಿ ಗೌಡ್ರ, ಹೋಗಿ ಹೋಗಿ ಆ ಚೆಲುವಿನ ಈ ರಂಗನ ಕೊಟ್ಟು ಮದುವೆ ಮಾಡಿಸಿದ್ರಲ್ಲ, ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡ್ತಲ್ರಿ. ಅಯ್ಯ ಗಬ್ಬನ ಮಗನೇ, ನನ್ ಏನ್ ಅಷ್ಟು ದಡ್ಡ ಅಂತ ತಿಳ್ಕೊಂಡ್ಬಿಟ್ಟೇನ? ಲಗ್ನ ಮಾಡಿಸಿದ್ರೇನಾಯ್ತು ಹೆಸರಗ ಅವನು ಅನುಭವಿಸ್ ನಾನು. ಅಬ್ಬಾಪ, ಏನ್ ತಲೀರಿ ನಿಮ್ದು? ಅಲ್ರಿ ಗೌಡ್ರ, ನಾನು ಸಾಕಷ್ಟು ಮನೆ ಹಾಳು ಮಾಡಿ ಮೂರಾ ಬಟ್ಟಿ ಮಾಡಿಟ್ಟಿನಿ, ಆದ್ರ ನಿಮ್ಮಂಥ ತಲಿ ನನಗ್ ಸಿಕ್ಲಿಲ್ವೇ ಗೌಡ್ರ. ಇದ ಖುಷಿ ಒಳಗ ಒಂದ ಸ್ಮಾಲ್ ಅಷ್ಟೇ ತಾನೇ ರೆಡಿ.
ಯಾವಾಗ ನೋಡಿದ್ರು ದೇವಸ್ಥಾನ ಆಶ್ರಮ ಇದೇ ಆಗೋಯ್ತು ಇವಳಿಗೆ. ಇಲ್ಲಿ ಮನೆಗೆ ಬಂದ್ರೆ ಕೈಗೆ ನೀರು ಕೊಡಕ್ ಒಬ್ರು ಇಲ್ಲ. ಮದುವೆಗೆ ಮುಂಚೆ ಒಳೆ ಹತ್ರ ನೀನ್ ನೋಡಿದಾಗಿನಿಂದ ನನಗೆ ಊಟನೇ ಸೇರ್ತಾ ಇಲ್ಲ ನೋಡು, ಎಷ್ಟು ಸಣ್ಣಗಾಗ್ಬಿಟ್ಟಿದ್ದೀನಿ. ನಿನ್ನ ಮೇಲೆ ನನ್ನ ಮನಸ್ಸು ಪೂರ ಇದೆ. ಬೇಡ, ಬಿಟ್ಬಿಡಿ ನನ್ನ. ದಣಿಯವರೇ, ದಣರ ಗಿಣರ ಅಂತ ಅನ್ಬೇಡ. ಅಪ್ಕೋನ್ ಅಪ್ಕೋನ್ ಬಿಡಕ ನಿನ್ನ ಈ ಮನೆಗೆ ತಂದ್ಕೊಂಡಿತ್ತು. ಎದರ್ಕ ಬೇಡ, ಎದರ್ಕ ಬೇಡ. ನೋಡು, ಹೊಸ್ದಾಗ ಮದುವೆ ಆಗಿದ್ಯಾ, ನೀನ್ ಬುರಿ ಕಣ್ಣಾಗಿರೋದನ್ನ ನೋಡಿ ನನಗೆ ಬೋ ಬೇಜಾರಾಗೋಯ್ತು. ಅದಕ್ಕೆ ನಾನೇ ಪ್ಯಾಟ್ ಹೋಗಿ ಈ ಚೈನ್ ತಗೊಂಬಂದೆ. ಓ, ಈ ಚಿನ್ನದಂತ ಕಾಲ್ಗೆ ಈ ಚೈನು ಬೋ ಸಂದಾಕಿರ್ತದೆ. ಓ, ಇವ್ರಾಗ್ಲೇ ಬಂದಂಗೈತೆ. ರತ್ನ, ರತ್ನ, ಯಾವುದೇ ಕಾಲ್ ಚೈನು ರಂಗ ತಂದ್ಕೊಟ್ನ? ಇಲ್ಲ ಇಲ್ಲ, ಅವರೇ ಗೌಡ್ರು ಕೊಟ್ರು. ಗೌಡ್ರು ತಂದ್ಕೊಟ್ರ? ಹೌದು ಕಣೆ, ಹೊಸ್ದಾಗ ಮದುವೆ ಆಗಿರೋ ಹುಡುಗಿ ಬರೀ ಕಾಲ್ನಾಗಿರೋದನ್ನ ನೋಡಿ ನನಗೆ ಹೊಟ್ಟೆ ಉರಿದೋಯ್ತು. ಅದಕ್ಕೆ ನಾನೇ ತಂದ್ಕೊಟ್ಟೆ. ಏನಿವಾಗ? ಏನಿಲ್ಲ, ಅವಳು ಈ ಮನೆ ಸೊಸೆ ಅನ್ನೋದು ಜ್ಞಾಪಕ ಇದ್ರೆ ಸರಿ. ಹೋಗೆ ರಂಗ, ಬಾಯಲ್ಲಿ. ರಂಗ, ನಾನು ಮಾತು ಕೊಟ್ಟಂಗೆ ನಡ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮಿಚ್ಛೆ ಒಂದಾದ್ರೆ ಆ ದೇವರಿಚ್ಛೆನೇ ಬೇರೆ ಆಗೋಯ್ತು. ಇದೆಲ್ಲ ಋಣಾನುಬಂಧನಪ್ಪ. ನೋಡು, ಮನಸ್ಸಿಗೆ ಬೇಜಾರು ಮಾಡಿಕೊಂಡು ರತ್ನನ ಉದಾಸೀನ ಮಾಡಬೇಡಪ್ಪ. ಆಯ್ತವರೆ, ಇವತ್ತು ರಾತ್ರಿ ತೋಟ ಕಾಯಕ್ಕೆ ಹೋಗ್ಬೇಡ, ಮನೇಲೇ ಇರು. ಸರಿ ಬರ್ರಿ, ತಗೋ ಪ್ರಸಾದ. ರತ್ನಂಗು ಕೊಡು.
ರತ್ನ ಅವರು ಯಾವ ಪ್ರಸಾದ ಕೊಟ್ಟವ್ರೆ ತಗ ಯಾಕೆ ಮಾತಾಡಕ್ಕಿಲ್ವಾ ಬೇಜಾರ ಯಾಕ ದೂರ ಹೋಯ್ತೀಯ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ ಉಟ್ಬಿಡಿ ನನ್ನ ಯಾಕೆ ನೀನ್ ಹಿಡ್ಕೊಂಡ್ರೆ ಏನಾಯ್ತು ನಾ ನಿನ್ ಗಂಡ ಅಲ್ವಾ ಸಗಣಿ ವಾಸನೆ ನನ್ ಮುಟ್ಬೇಡಿ ಸರಿ ನಿನ್ ಬೇಜಾರಾದ್ರೆ ನಾನ್ಯಾಕೆ ಮುಟ್ಲಿ ನಾನೇ ಆಚೆ ಹೋಗಿ ಮಲ್ಕೋತೀನಿ ದ್ರೋಹ ಮಾಡ್ತಿದ್ಯಲ್ಲ ನಾಚಿಕೆ ಆಗಲ್ಲ ನಿನಗೆ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನಿನ್ನ ಯಾರು ಇಲ್ಲಿಗೆ ಬಾಂದವರು ಹೋಗಿ ಕೆಲಸ ನೋಡು ಹೋಗ್ತೀನಿ ಕಟ್ಕೊಂಡವಳ ಆಚೆ ತಳ್ಳಿ ಇಟ್ಕೊಂಡವಳ ಒಳಗೆ ಕರ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮ್ಮಂತಸ್ತೇನು ಅವಳಂತಸ್ತೇನು ಸ್ವಲ್ಪ ಅನ್ನೋದ್ರ ಜ್ಞಾನ ಆಯ್ತಾ ನಿಮಗೆ ನೀನು ಯಾವಳೆ ಅದನ್ನೆಲ್ಲ ಕೇಳಕ್ಕೆ ನಾನ್ ಕೇಳ್ದೆ ಅವಳು ಕೇಳ್ಬೇಕಾ ಏನಂದ್ರೆ ಈ ಕರ್ಮನೆಲ್ಲ ಕಣ್ಣಿಂದ ನೋಡೋ ಬದಲು ಸಾಯೋದೆ ಹೋಗ್ತೀನಿ ಹೋಗ್ತೀನಿ ಹೋಗಿಲ್ಲ ಅಂದ್ರೆ ಸಾಯ್ತೀನಿ ಆಗ್ಲೇ ನಿಮಗೆ ನಮ್ಮದೆ ಅವರೆ ಏನಾಯ್ತು ಅವರೇ ಅಪ್ಪಾರು ನಿಮ್ಮ ನಿಂಗೆ ಯಾಕೆ ಏನಿಲ್ಲಪ್ಪ ಬಾ ಹೋಗೋಣ ನೀವು ಈ ದೂರ ಯಾಕೆ ಬಂದ್ರಿ ಅವರೇ ತರಕಾರಿ ಬೇಕು ಅಂತ ಹೇಳಿದಿದ್ರೆ ನಾನು ತರಕ್ಕಿಲ್ವಾ ರಂಗ ನಾನೊಂದು ಮಾತು ಹೇಳ್ತೀನಿ ಕೇಳ್ತೀಯ ಅವರೇ ನೀವೊಂದು ಕೆರೆ ಹಾಕಿ ಅದನ್ನ ದಾಟಬೇಡ ಅಂದ್ರೆ ನಾನು ದಾಟಕ್ಕಿಲ್ಲ ಹೇಳಿ ಅವರೇ ರಂಗ ನೀನ್ ಮದುವೆ ಮಾಡಿಕೊಂಡು ಸಂಸಾರಸ್ಥನಾಗಿದೀಯ ಇನ್ಮೇಲೆ ನಮ್ಮ ಮನೇಲಿ ಇರಬೇಡ ನಿನ್ನ ಹೆಂಡತಿನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗು ಯಾರೇ ಹೋಗ್ಬೇಕಾ ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ಸಾಕ್ತವ್ರು ನೀವು ನಿಮ್ ಕೈ ತುತ್ತಿಂದ ಬೆಳೆದಿರೋ ಜನ್ಮ ಇದು ತಲೆ ಕಡ್ದು ಮಡುಗು ಅಂತ ಹೇಳಿ ಇಲ್ಲೇ ತಲೆ ಕತ್ತರಿಸಿ ನಿಮ್ ಪಾದವ ಮಡಗ್ಬಿಡ್ತೀನಿ ಅದು ಬಿಟ್ಟು ಯಾರೇ ಹೋಗೊಂದು ಮಾತ್ರ ಹೇಳ್ಬೇಡಿ ಅವರೇ ತಾನೇನಾರ ತಪ್ಪ ಮಾಡಿದ್ರೆ ಹೊಟ್ಟೆಗಾಕಲಿ ಹೋಗು ಅಂದ್ರೆ ನಾ ಎಲ್ಲಿಗೆ ಹೋಗ್ಲಿ ಏನ್ ಮಾಡ್ಲಿ ನಿಮ್ ಪಾದ ಮುಟ್ಟು ಕೇಳ್ಕೊತೀನಿ ಬಿಟ್ಟು ಹೋಗೊಂದ್ ಮಾತ್ರ ಹೇಳ್ಬೇಡಿ ಅವರೇ ಅಯ್ಯೋ ಹುಚ್ಚಪ್ಪ ನಿನಗೆ ಸ್ವಲ್ಪನೂ ಅರ್ಥ ಆಗೋಕಿಲ್ವಲ್ಲ ನಾನು ಹೆಂಗೆ ಹೇಳಿ ನಿನಗೆ ದೇವರೇ ಅಳ್ಬಿಡಿ ಅವರೇ ಅಳ್ಬಿಡಿ ನಿಮ್ ಕಣ್ಣಾಗ ನೀರ್ ಬಂದ್ರೆ ನಂಗೆ ತಡಿಯಕ್ಕಾಗಕ್ಕಿಲ್ಲ ಏನಾಯ್ತವರೇ ನನ್ನ ಹೆಂಡ್ರೇನಾರ ಆಡ್ಬಾರ್ದು ಮಾತಾಡ್ಲ ಹಂಗೇನಾರು ಅಂದಿದ್ರೆ ಹೇಳಿ ಅವರೇ ಅವಳು ತುಂಡ್ ತುಂಡ ಕತ್ತರಿಸಾಕ್ಬಿಡ್ತೀನಿ
ಇಲ್ಲಪ್ಪ ಇಲ್ಲ, ಅವಳನ್ನ ಏನನ್ಲಿಲ್ಲಪ್ಪ, ಏನನ್ಲಿಲ್ಲ. ನಡಿ ಬನ್ನಿ ಅವರೇ, ನಡಿ ಮನೆಗೆ ಹೋಗೋಣ. ಏ ರತ್ನ, ನಿನ್ನೆ ಅಪ್ಪ ಅವ್ರು ಅವ್ವಾರ್ ನೋಡಿದ್ರಲ್ಲ, ಯಾಕೆ ನಿನ್ನೆ ಕೇಳ್ತಾ ಇರೋದು? ಅಪ್ಪ ಅವ್ರು ಯಾಕೆ ಕೊಡ್ತಿದ್ದು? ಯಾಕೆ ಸುಮ್ಕೆ ನಿಂತಿದ್ಯಾ? ಮಾತು ಬರಕ್ಕಿಲ್ವಾ? ಯಾಕೋ ನನಗೇನ್ ಗೊತ್ತು, ನೀನು ಅವಾಗ ಅಲ್ಲೇ ಅಳ್ತಾ ನಿಂತಿದ್ದೆ, ನಿನ್ ಗೊತ್ತಾಗ್ಲಿಲ್ವಾ? ಗೌಡ್ರನ್ನ ಬಾಯಿಗೆ ಬಂದಾಗೆಲ್ಲ ಬೈದ್ರು, ಅದಕ್ಕೆ ಹೊಡೆದ್ರು. ಬಚ್ಚೆ ಬಾಯ್ನ, ನೀನ್ ಇವತ್ತಿ ಬಂದಿರೋಳು, ನಾನು ಅವ್ರನ್ನ ಸಣ್ಣ ಮಗಿನಿಂದ ನೋಡಿವಿನಿ, ಯಾವತ್ತೂ ಅವ್ರ ಬಾಯ್ನ ಕೆಟ್ಟ ಮಾತು ಬಂದಿದ್ದನ್ನ ನೋಡಿಲ್ಲ. ಅಂದರೆ ನಾನು ಸುಳ್ಳು ಹೇಳ್ತಾ ಇದೀನಾ? ಸುಳ್ಳು ಅಲ್ದೆ ಇನ್ನೇನು, ಇದ್ರಿಗೂ ಒಂದಿನೂ ಅಪ್ಪ ಅವ್ವಾರ ಮೇಲೆ ಕೈಯತ್ತಿದ್ದ ನಾನು ನೋಡಿಲ್ಲ. ನಿನ್ನೆ ಆ ಪಾರ್ಟಿ ಹೊಡಿಬೇಕಾದ್ರೆ ನೀನೇ ಏನೋ ಕಿತಾಪತಿ ಮಾಡಿರ್ಬೇಕು. ನನ್ನೆಲ್ಲ ಕರೆಕ್ತೀರಾ? ನಾನೇ ನಾಕೆ ಹೇಳ್ಕೊಟ್ಟಿದ್ದ ಬಾಯಿಗೆ ಬಂದ ಬೈ ಅಂತ. ಅವ್ರ ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅಲ್ಲೂ ಉದುರಿಸ್ಬಿಡ್ತೀನಿ ನೀವು ಸಾರ್. ರತ್ನ ಯಾಕೆ ಹೇಳ್ತಾ ಇದೀಯಾ? ಅಲ್ಲಿ ಕೆನ್ನೆ ಮೇಲೆ ಬಾಸುಂಡೆ, ಯಾ ನನ್ನ ಮಗನ ನಿನ್ನ ಹೊಡೆದವನು ರಂಗ ಏನಾದ್ರೂ ಹೊಡೆದ್ನ? ಅಲೋ ನನ್ನ ಮಗನೇ, ಹೆಂಡತಿ ಮೇಲೆ ಕೈ ಮಾಡೋಟ್ ಸುಕ್ಕ ಬಂದ್ಬಿಡ್ತಾ ಅವನಿಗೆ. ಎದರ್ಕಬೇಡ, ನಾನಿದ್ದೀನಿ ನಾನಿದ್ದೀನಿ. ಇನ್ನ ಮೇಲೆ ನಿನ್ ತಂಟೆಂಗ್ ಬರ್ದಂಗ ಅವನ್ನ ನಾನು ನೋಡ್ಕೋತೀನಿ. ಹೋಗು ಹೋಗು, ಅಳ್ಬೇಡ ಅಳ್ಬೇಡ, ಹೋಗು ಹೋಗು ನಂಚಿನ. ಯಾಕೆ ಹೆಂಗಿದ್ಯಾ ರಂಗ? ಹೊಸದಾಗಿ ಮದುವೆ ಆಗಿರೋನು ಇಷ್ಟು ಕಳಕಳಿಯಾಗಿ ನಗ್ನಗ್ತಾ ಇರ್ಬೇಕು, ಮಂಕಾಗಿದೆಯಲ್ಲ, ಹುಷಾರಿಲ್ವಾ? ನಂಗೇನಾಗೈತೆ, ಗುಂಡ್ಕಲಿದ್ದಂಗೆ ಇವನಿ, ನೀನೇ ಸಣ್ಣಕಾಬಿಟ್ಟಿದ್ಯಲ್ಲ, ಯಾಕೆ? ಅದಿರ್ಲಿ, ನಿನ್ ಸಂಸಾರ ಹೆಂಗೈತೆ, ಚಂದಾಗೈತಾ? ಚಂದಾಗೈತೆ. ಮತ್ತೆ ನಿನ್ ಹೆಂಡತಿನ ಹೊಡೆದ್ಬಿಟ್ಟಂತೆ? ಅವ್ವಾರ್ ನೀನೇನೋ ಅಂದ್ರೆ ಸುಮ್ಕಿರ್ತೀನ, ಒಂದೇಟ್ ಕೊಟ್ಟೆ. ಏನೋ ತಿಳಿದೇರೋ ಹುಡುಗಿ, ತಪ್ಪು ಮಾಡಿದ್ರೆ ಹೊಡೆದ್ ಬಿಡೋದಾ? ಇಲ್ಲ ಅವಳಿಗೆ, ನಿನ್ ಬಿಟ್ರೆ ಇನ್ಯಾರವ್ರೆ, ನಿನ್ನೇ ನಂಬ್ಕೊಂಡ್ ಬಂದಿರೋ ಜೀವ ಅದು, ಹಾಗೆಲ್ಲ ಹೊಡೆಯೋದು ಬಡಿಯೋದು ಮಾಡ್ಬೇಡ. ಅವಳನ್ನ ಚೆನ್ನಾಗ್ ನೋಡ್ಕೊ. ಗಿರಿಜಾ, ನಿಂದೆಂತ ದೊಡ್ಡ ಮನಸ್ಸೆ, ನನ್ನಿಂದ ನಿನ್ ಮನಸ್ಸು ಕೇಟ್ ನೋವಾದ್ರು ನಾವು ಚೆಂದಾಗಿರ್ಬೇಕು ಅಂತ ಬಯಸ್ತಿದೆಯಲ್ಲ, ಚಿಕ್ಕಂದಿಂದ ಏನೇನೋ ಆಸೆಗಳು ಇಟ್ಕೊಂಡಿದ್ವಿ, ಅದ್ಯಾವ್ರೆಲ್ಲ ತಳಕಳಗ್ ಮಾಡ್ಬಿಟ್ಟ. ಆಗಿದಾಗೋಯ್ತು, ಹಿಂದಿನೆಲ್ಲ ನೆನೆಸ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೋಬೇಡ ರಂಗ. ನೀನು ಅಷ್ಟೇ, ಯಾರಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೊಂಡು ಸುಖವಾಗಿರು. ಇನ್ನನ್ ಜೀವನದಲ್ಲಿ ಮದುವೆ ಅನ್ನೋ ಮಾತೇ ಇಲ್ಲ. ರಂಗ ಅಲ್ಲ ಕಂಡ್ಲ, ತೋಟದತ್ತ ರಾತ್ರಿ ಕಾವಲ್ಕಾಯಿ ಅಂದ್ರೆ ಮನೇಲಿ ಬಂದ್ ಮಲಗಿದ್ಯಾ? ಇಲ್ಲ ಅಪ್ಪರೆ, ತೋಟದಲ್ಲೇ ಇದ್ದೆ. ನನಗೆ ಎದುರು ತರ ಕೊಡ್ತೀಯನೋ ಬೇಕು ನನ್ನ ಮಗನೇ, ನಿನ್ನು ನನ್ನ ಮನೆ ಇಟ್ಟು ಹೆಚ್ಚಾಯ್ತು ಕಂಡ್ಲ, ನಿನ್ಗೆ ಉಪವಾಸ ಕೆಡೋದ್ರೇನೆ ಬುದ್ಧಿ ಬರೋದು?
ಅಪ್ಪರೆ ಅಪ್ಪರೆ ಬಿಟ್ಟಾಯ್ತು ಅಪ್ಪರೆ. ಮಂಕ ಕೂತ್ ಬಿಟ್ಟಿದ್ಯಾ? ಏನ್ಲ ಈ ಪಾರ್ಟಿ ಹೊಡೆದು ಬಿಟ್ಟವ್ರೆ ಗೌಡ್ರು. ರಂಗ, ನಿನ್ಗೊಂದು ಸಮಾಚಾರ ಗೊತ್ತಾ? ಗೌಡ್ರು ನಿನ್ನೆಂಡ್ರು ರತ್ತಾನು ಒಬ್ರಿಗೊಬ್ರು ಹೊಂದ್ಕೊಂಡ್ಬಿಟ್ಟವ್ರಂತೆ.
ಹೌದು ಕಣ್ಣ ದಿನ ನಿನ್ನ ಗೊತ್ತಾಗದಂಗೆ ಅವರಿಬ್ರು ತೋಟದ ಮನೆ ಹತ್ರ ಸೇರ್ತಾರೆ ನನ್ ಮಗನೇ ಅಪ್ಪ ಅವ್ರ ಮೇಲೆ ಇಲ್ಲತನಲ್ಲ ನನ್ಗಾಕ್ಲೆ ಹೊಡಿತೀಯ ದೇವ್ರಂತ ಅಪ್ಪ ಅವ್ರ ಮೇಲೆ ಅಪ್ಪ ತಗೊಳ್ತೀಯ ಸಾಯಿ 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 ಅಪ್ಪ ಅವ್ರ ಮೇಲೆ ಇನ್ನೊಂದ್ ಸತಿ ಏನಾರ ಹೇಳ್ದೆ ಅಂದ್ರೆ ಇಲ್ಲೇ ನೋಡ್ ಮತ್ತೆ ಎಂತ ಮಾತಾಡ್ತವ್ರೆ ನೀನು ನೋಡ್ದಲ್ಲಿ ಅವತ್ತು ಗೌಡ್ರನು ಇವ್ನ ಹೆಂಡ್ತಿನ ಒಟ್ಟಿಗೆ ಇದ್ದದ್ದು ಅದನ್ನ ಹೇಳಿದಕ್ಕೆ ನನಗೆ ಹೊಡಿತಾವನೆ ತಿರ್ಗಾ ಅಂತ ಹೇಳ್ತಾವನೆ ಹೊಡಿತಿದ್ಯಾ ನಾನು ಅವತ್ತು ಕಣ್ಣಾರೆ ನೋಡಿವ್ನಿ ನಿನ್ ಯಾವ್ದಾದ್ರು ಕೆಲ್ಸದ ನೆಪ ಇಲ್ಲಿ ಕಳಿಸ್ಬಿಟ್ಟು ಆ ತೋಟದ ಮನ್ಲಿ ನಿನ್ ಹೆಂಡ್ತಿನ ಗೌಡ್ರನು ಚೆಕ್ ಅಂತ ಆಡ್ತಿರ್ತಾರೆ ನಡಿಲೆ ಇದ್ದಂಗ ಹೇಳಿದ್ರೆ ಎತ್ ಬಂದ ಏನೇ ಗೊತ್ತಂತೆ ನಿಜ ಹೇಳಿದ್ರೆ ನನಗೆ ಹೊಡೆ ರಂಗ ಡೇಯ್ ರಂಗ ಇಲ್ಲ 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 ಇರ್ಬೇಕು ಬಿಡಿ ರಂಗಣ ಡೇಯ್ ಬರಲ ಇಲ್ಲಿ ಏನ್ಲ ಬತ್ತಾಲಿಂದ ಮನೇಲೂ ಕಾಣದೆ ಊಟನು ಮಾಡದೆ ಎಲ್ಗೋ ಹೋಗಿದ್ದೆ ಬೇಕು ನನ್ನ ಮಗನೇ ಮುನಿಸ್ಕೊಂಡು ಹೋಗೋದು ಬೇರೆ ಬರ್ತದ ಮನೆಗೆ ಹೋಗಿ ಅಮ್ಮ ಅವ್ರನ್ನ ನಾಳೆ ಹಬ್ಬಕ್ಕೆ ಏನೇನು ಸಾಮಾನು ಬೇಕು ಅಂತ ಕೇಳ್ಕೊಂಡು ದುಡ್ಡು ಇಸ್ಕೊಂಡು ಪ್ಯಾಟ್ಗೆ ಹೋಗಿ ಟ್ರ್ಯಾಕ್ಟರ್ನಾಗ ಎಲ್ಲ ಸಾಮಾನು ತುಂಬ್ಕೊಂಬಂದ್ಬಿಡು ಆ ಹಂಗೆ ನಿನ್ನ ಹೆಂಡತಿಗೆ ಒಂದು ಹೊಸ ಸೀರೆ ತಗೊಂಬಾ ಹಬ್ಬಕ್ಕೆ ಉಟ್ಕೊಳ್ಳಿ ಹೊತ್ತು ಮುಳುಗೋಕ್ ಮುಂಚೆ ಬಂದ್ಬಿಡು ಅಪ್ಪಾರು ಹಬ್ಬಕ್ ಸಾಮಾನ್ ತರ ಕೇಳಿದ್ರು ಅದಕ್ಕೆ ಹೊಂಟಿವ್ನಿ ಬತ್ತೀನಿ ಒಬ್ರು ಹೊಂದ್ಕೊಂಡ್ಬಿಟ್ಟವ್ರಂತೆ ನೀನ್ ಮದುವೆ ಮಾಡ್ಕೊಂಡು ಸಂಸಾರಸ್ಥನಾಗಿದ್ದ ಇನ್ಮೇಲೆ ನಮ್ಮ ಮನೇಲಿ ಇರ್ಬೇಡ ನಿನ್ ಹೆಂಡತಿನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗು ಹೋಗಿ ಟ್ರ್ಯಾಕ್ಟರ್ನಾಗ ಎಲ್ಲ ಸಾಮಾನು ತುಂಬ್ಕೊಂಬಂದ್ಬಿಡು ಹಂಗೆ ನಿನ್ ಹೆಂಡತಿಗೆ ಒಂದು ಹೊಸ ಸೀರೆ ತಗೊಂಬಾ ಹಬ್ಬ ಕುಟ್ಕೊಳ್ಳಿ ಗೌಡ್ರು ನಿನ್ನೆಂಡ್ರು ರತ್ತಾನು ಒಬ್ರಿಗೊಬ್ರು ಹೊಂದ್ಕೊಂಬಿಟ್ಟವ್ರಂತೆ ನೀನು ನೋಡ್ದಲ್ಲಿ ಅವತ್ತು ಗೌಡ್ರು ಇವ್ ಹೆಂಡ್ತಿನ ಒಟ್ಟಿಗೆ ಇದ್ದದ್ದು ಅದನ್ನ ಹೇಳಿದಕ್ಕೆ ನನಗೆ ಹೊಡಿತಾವನೆ
ಪೂರ್ವಕವಾಗಿ ಮಾಡಿದ ಕೊಲೆ ಎಂದು ಕಾಣುವುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅಪರಾಧಿಯು ಮನಸ್ಸಿನ ಹತೋಟಿ ತಪ್ಪಿ ಈ ಕೊಲೆ ನಡೆದಿರುವಂತೆ ತೋರುತ್ತದೆ. ಸಾಕ್ಷಿ ಆಧಾರಗಳ ಪ್ರಕಾರ ಆಪಾದಿತನು ಇದುವರೆಗೆ ಯಾವುದೇ ಕ್ರಿಮಿನಲ್ ಅಪರಾಧ ಮಾಡದೆ ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ದನೆಂಬುದನ್ನು ಪರಿಗಣಿಸಿ ಐಪಿಎಸ್ ಸೆಕ್ಷನ್ 304 ಪ್ರಕಾರ ಅಪರಾಧಿಗೆ 7 ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇಲ್ಲ ಇಲ್ಲ ಜಡ್ಜ್ ಸಾಹೇಬ್ರೆ, ನಾನು ಕೊಲೆಗಾರ. ಅನ್ನ ಹಾಕ್ ಸಾಕಿ ತಣ್ಣೀರೇನ ಸಾಯಿಸ್ಬಿಟ್ಟೆ, ಅವ್ವಾರ ದ್ರೋಹ ಮಾಡ್ಬಿಟ್ಟೆ. ನಾನು ಬದುಕಿರ್ಬಾರ್ದು. ನನ್ನ ಕಲ್ಲಿಗೆ ಇರಿಸ್ಬಿಡಿ, ನನ್ನ ಸಾಯಿಸ್ಬಿಡಿ ಜಡ್ಜ್ ಸಾಹೇಬ್ರೇ, ಜಡ್ಜ್ ಸಾಹೇಬ್ರೇ. ರಂಗ, ನಿನಗೆ ಬಿಡುಗಡೆ ಆಗಿದೆಯಪ್ಪ. ಬುದ್ಧಿ, ನಂಗೆ ಬಿಡುಗಡೆನಾ? ಹೌದು, ನಿನ್ನ ಒಳ್ಳೆ ನಡತೆ ನೋಡಿ ಶಿಕ್ಷೆನ ಕಡಿಮೆ ಮಾಡಿದ್ದಾರೆ. ಹೋಗು, ಇನ್ಮೇಲೂ ಇದೇ ರೀತಿ ಒಳ್ಳೆಯವನಾಗಿ ಬಾಳು. ಬುದ್ಧಿ, ಅಲ್ರಪ್ಪ, ನಮ್ಮೂರು ಗೌಡ್ರು ಸತ್ತು ಹೋದ ಮೇಲೆ ಜಾತ್ರೆನೇ ನಿಂತು ಹೋಯ್ತು, ಜಾತ್ರೆನೇ ನಿಂತು ಹೋಯ್ತು. ಗೌಡ್ರ, ಈಗ ನೀವ ಏನಾರ ಮನಸ್ಸು ಮಾಡಬೇಕು, ಜಾತ್ರೆ ಆಗೋಂಗ್ ನೋಡ್ಕೋಬೇಕು. ನಾನು ಇಷ್ಟ ದಿವಸ ನಿಗಾ ಮಡಗಲಿಲ್ಲ, ಈ ಸಾರಿ ಈ ಊರಿನ ಜಾತ್ರೆ ಮಾಡ್ಲೇಬೇಕು. ಅದೆಂಗಾಯ್ತದೆ? ಗೌಡ್ರು ತೇರ್ ಹೇಳಿದ್ರೆ ತಾನೇ ಜಾತ್ರೆ ಆಗೋದು, ಬೇರೆಯವ್ರು ಹೇಳಿದ್ರೆ ತೇರ್ ಮುಂದಕ್ಕೆ ಹೋದತ? ಯಾಕ ಹೋಗಕ್ಕಿಲ್ಲ? ನಾನು ಅವನಂಗೆ ಊರ್ ಗೌಡ್ನಲ್ವಾ? ಅಲ್ವಾ, ನಾನೇ ತೇರ್ ಹೇಳಿದ್ದೀನಿ. ಚಲೋ ಮಾತಾಡಿದ್ರೆ,
ಚಲೋ ಮಾತಾಡಿದ್ರೆ ನೋಡ್ರಪ್ಪ ಈ ಸಾರಿ ಜಾತ್ರನ ಭರ್ಜರಿಯಾಗಿ ಮಾಡ್ಬಿಡೋಣ ಏನಂತೀರಪ್ಪ ಐನೋಳೆ ಮಂಗಳಾರತಿ ಮಾಡಿ ನಿಲ್ಸಿ ಹನುಮೇಗೌಡ ಗೌಡ್ರ ಬದುಕಿರೋವರೆಗೂ ಇಲ್ಲಿಯಾಗಿದ್ದ ನೀನು ಅವ್ರು ಹೋದ್ಮೇಲೆ ಹುಲಿ ಆಗ್ಬಿಟ್ಟಿಯ ಈ ಊರಿನ ಗೌಡತಿ ನಾನು ಇನ್ನೂ ಬದುಕಿರೋವಾಗ ನಮ್ಮೂರ ಜಾತ್ರೆ ನಡೆಸೋಕೆ ನಿನಗೇನೈತೆ ಅಧಿಕಾರ ಸಿಟ್ಟು ಕೇಳ್ಬೇಡ್ರಿ ಅವರ ನಾನು ಏನ್ ಹೇಳ್ಬೇಕು ಅಂತಂದ್ರೆ ಮುಚ್ಚು ಬಾಯ್ ನಾನು ನಿನ್ನ ಕೇಳ್ತಾ ಇಲ್ಲ ಗೌಡ ಮರ್ಯಾದೆಯಾಗಿ ನಿಮ್ಮೂರಿಗೆ ಹೊರಟೋಗು ನಮ್ಮೂರಿನ ತೇರಿಗೆ ಏನಾದ್ರೂ ಕೈ ಇಟ್ಟರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಏನಮ್ಮ ಮಾಡ್ತೀಯ ನಾನೇನ್ ಬೀದಿ ಭಿಕಾರಿ ಅಲ್ಲ ನಾನು ಒಂದೂರು ಗೌಡ ಅನ್ನೋದನ್ನ ಜಪ್ತಿ ಇರ್ಲಿ ನಿಮ್ಮೂರಿಗೆ ನೀನು ಗೌಡ ಇರಬಹುದು ಇದು ನಮ್ಮೂರು ನಮ್ಮ ತೇರು ನಾವು ಎಳಿತೀವಿ ಮೊದಲು ಇಲ್ಲಿಂದ ಆಚೆ ಹೊರಟೋಗು ಆಚೆ ಹೋಗು ಅಂತೀಯ ನಾನ್ ಎಳಿದಿದ್ರೆ ಇನ್ಯಾರವರ ಮತ್ತೇನು ಹೇಳಕ್ಕೆ ಇಲ್ಲಪ್ಪ ನೀನ್ ಯಾವ ತಪ್ಪು ಮಾಡಿಲ್ಲ ನೀನ್ ಮಾಡಿದ್ ಸರಿನೆ ಸಮಾಧಾನ ಮಾಡ್ಕೋ ಯಾಕೆ ಯಾಕೆಲ್ಲ ಸುಮ್ಮನೆ ನಿಂತಿದ್ದೀರಾ ಜಾತ್ರೆ ನಡೀಲಿ ಜಾತ್ರೆ ನಡಿಬೇಕು ಜಾತ್ರೆ ನಡಿಬೇಕಂದ್ರೆ ತೇರ್ ಎಳಿಬೇಕಲ್ರಿ ಅವರ ಈಗ ತೇರ್ ಹೇಳಕ್ ಯಾರದಾರ ತೇರ್ನ ನನ್ ಮಗ ಎಳಿತಾನೆ ಮಗ ಈ ಎಳೆ ಮಗ ತೇರ್ ಎಳಿತಾನ ತೇರ್ ಎಳಿಯೋದು ಈ ಮಗ ಅಲ್ಲ ಈ ಮಗ ನನ್ನ ಹಿರಿ ಮಗ ಅವನು ಗೌಡ್ರನ್ನ ಕೊಲೆ ಮಾಡ್ರವನು ಜೈಲ್ ಹೋಗಿ ಬಂದಿರೋನು ನಿನ್ ಮಾಂಗಲ್ಯ ಕಿತ್ತಿರೋನು ಇವತ್ತು ದೇವ್ರ ತೇರ್ ಎಳಿಬೇಕಾ ಇದಕ್ಕೆ ನಾವ್ಯಾರು ಒಪ್ಪಕ್ಕಿಲ್ಲ ಊರ್ ಗೌಡ್ರೆ ತೇರ್ ಎಳಿಬೇಕು ಅನ್ನೋದು ಮೊದಲಿನಿಂದ ನಡ್ಕೊಂಡ್ಬಂದಿರೋ ಸಂಪ್ರದಾಯ ಇವನು ಕೊಲೆ ಮಾಡಿ ಜೈಲ್ಗೆ ಬಂದಿರೋನು ಇವನು ತೇರ್ ಎಳಿಯೋಕೆ ನಾವು ಒಪ್ಪಕ್ಕಿಲ್ಲ ಒಪ್ಪಳಕ್ಕೂ ಬಿಡೋಕು ನೀವ್ ಯಾರಯ್ಯಾ ಇದು ನಮ್ಮೂರು ಊರಿನ ಗೌಡ್ತಿ ನಾನು ಹೇಳ್ತಾ ಇದ್ದೀನಿ ರಂಗ ಬರಲಿ ಇವನು ತೇರ್ ಎಳಿತಾನೆ ಈ ಊರಿನ ಗೌಡ್ಕೇನು ಮಾಡ್ತಾನೆ ಅರ್ಚಕರೇ ಮಂಗಳಾರತಿ ಮಾಡಿ ಯಾಕ್ರಿ ಹಿಂದ್ ಮುಂದೆ ನೋಡ್ತಿದ್ದೀರಾ ಹೊತ್ತಾಗ್ತಾ ಇದೆ ಮಂಗಳಾರತಿ ಮಾಡಿ ಆಯ್ತು ತಾಯಿ ನಾವು ರಂಗನ್ನ ತೇರ ಎಳಿಯಕ್ಕೆ ಬಿಡೋದಿಲ್ಲ ನನ್ನ ಮಗನ್ನ ಒತ್ತೋಡಿಸ್ರೋ ಹೌದು ಹೌದು ನಿಲ್ಸಿ ರಂಗನ್ ಮೈ ಮೇಲೆ ಕೈ ಬಿದ್ರೆ ನನ್ ಮೇಲೆ ಆಣೆ ರಂಗ ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ ನೀನ್ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಲ್ದಿದ್ರು ನನ್ನ ಕೈ ತುತ್ತು ತಿಂದು ಬೆಳೆದವನು ನೀನ್ ನನ್ನ ಮಗ ಅನ್ನೋ ಸತ್ಯಾನೆ ಆಗಿದ್ರೆ ತೇರ್ ಮುಂದೆ ಬಂದೇ ಬರುತ್ತೆ ಹೇಳಿ ಹೋಗು Thank you.
ನಮ್ಮ ರಂಗಣ್ಣ ನಿಮ್ಮ ಮಗ ಮಾತ್ರ ಅಲ್ಲ ಜನ ಮೆಚ್ಚಿದ ಮಗ ಜನ ಮೆಚ್ಚಿದ ಮಗನಿಗೆ ಜನ ಮೆಚ್ಚಿದ